ಗೌರವ ಪುಟ್ಟಿ ಎಮ್ಮೆ ಹೊಡ್ಕೊಂಡ್ ಬರಕಿಲ್ವಾ? ಬರ್ತಾಳೆ ಬಾ ಮಗ. ಪುಟ್ಟಿ ಪುಟ್ಟಿ ಬಂದೆ ಕಣವ. ಇನ್ನು ಉಂಡಿದ್ದಾಗಿಲ್ಲ ಮಗ ನಿಂದು. ಆಯ್ತು ಏನವ ಅದೇನ ಲಂಗ ಎತ್ಕೊಂಡು ಹುಡು ಕೆಳಗೆ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಂಡಾರು? ನೋಡು ಎಂಟಿ ಬಂದವಳೆ ಒತ್ತಾಯ್ತದೆ, ಎಮ್ಮೆ ಹೊಡ್ಕೊಂಡು ಹೋಗು. ನನ್ ಗಂಡ ಬತ್ತಾನಂತೆ. ಯಾಕ? ಅದೇನೋ ಪ್ರಸ್ತ ಮಾಡ್ಕೊಂಡು ನನ್ನನ್ನ ಊರಿಗೆ ಕರ್ಕೊಂಡು ಹೋಯ್ತಾನಂತೆ. ಪ್ರಸ್ತ ಹಂಗಂದ್ರೇನ? ಅದೇನೋ ನಂಗ್ ಗೊತ್ತಿನಪ್ಪ. ಅವ್ರಿ ಪ್ರಸ್ತ ಮಾಡ್ಕೊಂಡು ನೀವು ಊರ್ಗೊಂಡು ಹೋಯ್ತೀಯಾ ಅನ್ನು. ನಾನ್ ಪ್ರಸ್ತಾನ ಮಾಡ್ಕೊಳಕಿಲ್ಲ, ಊರ್ಗೂ ಹೋಗಕ್ಕಿಲ್ಲ. ನಿಮ್ ಅವ ಪ್ರಸ್ತ ಮಾಡ್ಕೊಂಡು ಹೋಗು ಅಂದ್ರೆ ನಾನ್ ಯಾಕೆ ಮಾಡ್ಕೊಳ್ಳಿ? ಬೇಕಾದ್ರೆ ನಮ್ಮ ಅವನ್ನೇ ಪ್ರಸ್ತ ಮಾಡ್ಕೊಂಡು ಹೋಗು ಅಂತೀನಿ. ಸಂದಾಗದ ಮಗ. ಬೋ ಸಂದಾಗದವಾ? ಇನ್ನೊಂದ್ ಮುದ್ದೆ ಹಾಕ್ಲ ಮಗ. ಹಾಕವ. ಉಣ್ಣು ಮಗ ಉಣ್ಣು, ನಿಂಗ್ ಇಷ್ಟ ಅಂತಾನೆ ಮಾಡಿದ್ದು. ಕಟ್ಟಿದ್ಲೋ ಇಲ್ಲೋ, ಬಾಗಿಲ್ ಮುಂದೆನೆ ಬಂದ್ ಸಗಣಿ ಆಗೈತೆ. ಅಯ್ಯೋ ನಿನ್ ಮಕ್ಕೆ, ನಿನ್ಗೇನ್ಗಂತ ರೋಗ? ಹಂಗ್ ಹೊಡಿತಿ ಕಣ್ಣ? ಏ ನಾನೇ ಹೊಡಿತೀವಿ ನೀ ಕಣ್ಣ, ಅದೇ ಹೊಡ್ಕಂತ. ಅದೇ ಹೊಡ್ಕೊಳ್ಳಿ ಹೊಡ್ಕೊಳ್ಳಿ, ಅದಕ್ಕೂ ಹೋಗ ಹೊತ್ತು ಬಂದಂಗೈತೆ. ಓ ಸಾನ್ಬೋಗ್ರು, ಬನ್ನಿ ಬನ್ನಿ ಕುಂತ್ಕೊಳ್ಳಿ. ಬುದ್ಧಿ ಯಾಕ್ ಬುದ್ಧಿ ತಂದಾಕಿರ್ಲಿಲ್ವಾ ಮಾಲು? ನೀನ್ ಮಕ್ಕೆ ಅಲ್ಲ, ನಿಂಗ್ ಎಷ್ಟಪ್ಪ ಹೇಳೋದು? ಯಾವ್ದಾದ್ರೂ ಹೊಸ ಮಾಲ್ ಸೆಟ್ ಮಾಡು, ಹೊಸ ಮಾಲ್ ಸೆಟ್ ಮಾಡು ಅಂತ ಯಾವಾಗ ಬಂದ್ರು 60 ದಾಟದವ್ರೆ ಸೆಟ್ ಮಾಡ್ತೀಯ? ನಾ ಏನ್ ಮುದ್ಕಾನ ಅವ್ರ ಜೊತೆ ಆಟ ಆಡ್ಕೊಳಕ್ಕೆ? ಅದು ಹೊಸ ಮಾಲೆ ಬುದ್ಧಿ. ಯಾವ್ದು ಹೊಸ ಮಾಲು, ಯಾವ್ದು ಹಳೆ ಮಾಲು ಅಂತ ನಂಗೇನ್ ಗೊತ್ತಾಗಿಲ್ಲ ಅನ್ಕಂಡೇನು? ಗುಡೆ ಬುದೆ, ನಾಯ್ ಮಾಲ ಕಡ್ಡಿ ಕಟ್ಟ ನೆಟ್ಗೆ ಆಗ್ತದ ಸೊಟ್ಟಿಗೆ ಆಗೋದು. ಪುಟ್ಟಿ ಆಮ್ಯಾಗ ನೀನ್ ಎಮ್ಮೆ ಹೊಡ್ಕೊಂಡು ಹೋಯ್ತಿರು, ನಾನ್ ಬರೋದು ಒತ್ತಾಯ್ತದೆ. ಯಾಕ? ತೋಟದ ನಂಜವನ್ ಕೇಳಿದ್ರೆ ಪ್ರಸ್ತ ಏನು ಅಂತ ಗೊತ್ತಾಯ್ತದಂತೆ. ನಮ್ಮನೆ ತಾವಿರೋ ಗಂಗಿ ಹೇಳಿದ್ಲು, ಅದ್ಕೆ ನೀನ್ ಹೋಯ್ತಿರು, ನಾನು ಹೋಗಿ ಕೇಳ್ಕೊಂಬತ್ತೀನಿ. ನಾನು ಬತ್ತೀನಿ. ಇಬ್ರು ಹೋದ್ರೆ ಯಾರ್ ಎಮ್ಗಳು ನೋಡ್ಕೊಂಡು ಹೋಯ್ತಾರೆ? ಅದ್ಕೆ ನೀನ್ ಹೋಗು, ನಾನು ಹೋಗಿ ಕೇಳ್ಕೊಂಬಂದು ನಿಂಗೂ ಹೇಳ್ತೀನಿ. ಇವತ್ತಾಯ್ತು, ಇನ್ನೊಂದಪ್ಪ ಹೊಸ ಮಾಲ್ ಸೆಟ್ ಮಾಡು, ಇಲ್ಲ ಅಂದ್ರೆ ನಿನ ಕಾಸು ಇಲ್ಲ, ಕರಿಮಣಿನೂ ಇಲ್ಲ. ಆಯ್ತು ಬುದ್ಧಿ. ನಂಜವ್ವ ನಂಜವ್ವ. ಬುದ್ಧಿ ಯಾರೋ ಬಂದಂಗೈತೆ ನೋಡು ನೋಡು, ನನ್ನ ಹೆಂಡ್ರಗಂಡ್ರು ಬಂದಿದ್ದಾಳು ನೋಡು, ಹೋಗು ಹೋಗು. ಕೆಂಪಿ ಬುದ್ಧಿ ಅವ್ರು ಒಂದಾಟ ಆಳು ತಂದ್ಕೊಡೆ. ¶¶
ಹೊಂಟಿ ಇಲ್ಲಿ ಗಂಟ ಬಂದ್ಬಿಟ್ಟೆ? ನಿಮ್ದ ಒಂದ್ ವಿಷಯ ಕೇಳವ ಅಂತ ಬಂದೆ. ಏನೇ ಅದು? ನಮ್ ಮನ್ಯಾಕ ನಂಗ ಅದೇನೋ ಪ್ರಸ್ತಾ ಮಾಡ್ತಾರಂತವ್ವ. ಹಂಗದ್ರೇನು ಅಂತ ಕೇಳ್ಕೊಂಡ್ ಹೋಗವ ಅಂತ ಬಂದೆ. ಅಷ್ಟೇಯಾ? ನಾ ಏನೋ ಅನ್ಕೊಂಡಿದ್ದೆ. ಬಾ ಕುಂತ್ಕೋ, ಹೇಳ್ತೀನಿ. ಹೇಳವ. ಪ್ರಸ್ತಾ ಅಂದ್ರೆ ಗಂಡ ಏನ್ರ ಲಗ್ನ ಆದ್ಮ್ಯಾಕೆ ಜೊತೆಯಾಗಿ ಮನ್ಕೊಳಕ್ ಬಿಡ್ತಾರೆ. ಅದ್ಯಾಕವ ಜೊತೆಯಾಗ್ ಮನಿಕೊಳಕ್ ಬಿಡೋದು? ಜೊತೆಯಾಗ್ ಮನಿಕೊಳಕ್ ಯಾಕ್ ಬಿಡ್ತಾರೆ ಅಂದ್ರೆ ಕಾಮದಾಟ ಆಡ್ಕೊಳ್ಳಿ ಅಂತ. ಕಾಮದಾಟ ಹಂಗಂದ್ರೇನವ? ಅದೊಂಥರ ಆಟ, ಅದ್ನೆಲ್ಲ ಬಾಯ್ನಾಗ ಹೇಳಕ್ ಆಗಕ್ಕಿಲ್ಲ. ಅಚ್ಚರಿ, ನೀನಿನ್ನ ಕಾಮದಾಟ ಆಡೋದನ್ನ ಕಲ್ತ್ಕೊಂಡಿಲ್ವಾ? ಇಲ್ಲ ಕಣವ. ಥೂ, ನಿನ್ನ ಪ್ರಸ್ತಾ ಮಾಡ್ಕೊಳಕ್ ಮುಂಚೆ ಕಾಮದಾಟ ಆಡೋದನ್ನ ಕಲ್ತ್ಕೊಂಡಿರ್ಬೇಕು. ನಾಳೆ ಮಲ್ಗೋ ಕೋಣೆಯಾಗ ನಿನ್ ಗಂಡ ನಿನ್ ಕಾಮದಾಟ ಆಡಕ್ ಬರ್ತದ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಅದ್ಕೆಯ ಮುಂಚೆ ಕಾಮದಾಟ ಆಡೋದನ್ನ ಕಲ್ತ್ಕೋ. ಯಾರ್ ಕಲ್ತ್ಕೊಡ್ತಾರವ ಈ ಆಟನ? ಸುದ್ದಿ, ಇವತ್ತೊಂದ್ ಹೊಸ ಮಾಲ್ ಸೆಟ್ ಮಾಡ್ಕೊಡ್ತೀನಿ, ಎಷ್ಟ್ ಕೊಡ್ತೀರಾ? ಹೊಸ ಮಾಲ? ಸೆಟ್ ಮಾಡು, ಸೆಟ್ ಮಾಡು, ತರಕಾರಕ್ಕೆ ಹೋಗು. ಸೆಟ್ ಮಾಡೋದಿರ್ಲಿ, ಮೊದ್ಲು ಕಾಸ್ಟ್ ತನ್ನಿ. ಹೊಸ ಮಾಲ್ಗು ಇಷ್ಟೇಯ? ಪಟೇಲ್ರು ಸಾವಿರ ಕೊಡ್ತಾರೆ, ಸಾವಿರ. ಬೇಗ ಹೇಳು, ಎಷ್ಟ್ ಬೇಕ್ರಿ? ಬುದ್ಧಿ, ಸಾವಿರ ರೂಪಾಯಿ ಕೊಟ್ಬಿಡಿ, ನಿನಗ್ ಸೆಟ್ ಮಾಡ್ಕೊಡ್ತೀನಿ. ಸಾವಿರ ರೂಪಾಯಿ? ಅಯ್ಯ ಬೇಕುಪ್ಪ, ನಿಂಗೇನೋ ಬಂತ ರೋಗ, ಹಂಗ್ ಬಾಯ್ ಪಡ್ಕೊಂತೀಯ? ಅಲ್ಲ ಬುದ್ಧಿ, ಒತ್ತಾರೆಯಿಂದ ಹತ್ತು ರೂಪಾಯಿ ಕೇಳ್ತಾ ಇವ್ನಿ. ಇಲ್ಲ ಅಂದ್ರಿ ಈಗ ಮಾಲ್ಕೆ ಸಾವಿರ ರೂಪಾಯಿ ಕೊಡ್ತಿದ್ದೀರಾ? ನಿನ್ ಮಾಡ್ಕೆ ಕುದುರೆ ಸುಮ್ಮನೆ. ಸರಿ ಸರಿ, ತಕ ತಕ ಸಾವಿರ ಆಯ್ತೆ, ಬೇಗ ಸೆಟ್ ಮಾಡು. ನೀವ್ ಒಳಕ್ ಹೋಗಿ ಬುದ್ಧಿ, ಬೇಗ ಕಳಿಸು. ನಂಜವ್ವ, ನನ್ ಕೈಯಲ್ಲಿ ಯಾವ್ದಾದ್ರು ಒಂದ್ ಮಾಲ್ ಸೆಟ್ ಮಾಡವ. ನಿನ್ ಮೂತಿಗೆ ಅದೊಂದ್ ಬೇರೆ ಕೇಳು. ಹಂಗಾರ್ ಲಂಚ ಕೊಟ್ರೆ ನಾನು ಮಂಚದ ಮ್ಯಾ ಕಸ್ತೋದು. ಇಲ್ಲ, ಪುಗ್ಸಟ್ಟೆ ಹಚ್ಚಕ್ಕೆ ನಿಮ್ ಮಾವನ್ ಮನೆ ಅನ್ಕಂಡ. ಏನಕ್ಕ ಹೊರಗಡೆ ಎಂಟಿ ಕುಂದ್ಕೊಂಡವಳೆ, ಬಳಿ ಕಳ್ಸು. ಆಯ್ತಕ್ಕ. ಏನಂತ ಕೇಳ್ಕೊಂಡ್ ಬಂದ? ಏನಂಗಂದ್ರೆ ಅಯ್ಯೋ, ಅದನ್ನೆಲ್ಲ ಬಾಯ್ನಾಗ ಹೇಳಕ್ ಆಗಕ್ಕಿಲ್ಲ. ಬಾ ಪುಟ್ಟಿ, ಪ್ರಸ್ತಾ ಮಾಡ್ಕಂತ ಕಾಮದಾಟ ಆಡ್ತಿದ್ರೆ ಹೆಂಗಾಯ್ತಿರ್ತದೆ ಗೊತ್ತಾ? ಹೆಂಗಾಯ್ತಿರ್ತದೆ? ಸರ್ಗನೇ ಸಿಕ್ದಂಗಾಯ್ತಿರ್ತದೆ. ಎಂಟಿ, ನೀ ಹೇಳಿದ ಮ್ಯಾಕೆ ನನ್ಗೂ ಪ್ರಸ್ತಾ ಮಾಡ್ಕೋಬೇಕು ಅಂತ ಆಸೆ ಆಯ್ತದೆ. ಅಯ್ಯಯ್ಯೋ, ನೀನಿನ್ನ ಪ್ರಸ್ತಾ ಮಾಡ್ಕೊಳಂಗಿಲ್ಲ. ಯಾಕ? ಪ್ರಸ್ತಾ ಮಾಡ್ಕೊಳಕ್ಕೆ ನಿಂಗ್ ಲಗ್ನಾನೇ ಆಗಿಲ್ಲ. ಲಗ್ನ ಮಾಡ್ಕೊಂಡೆ ಪ್ರಸ್ತಾ ಮಾಡ್ಕೋಬೇಕಾ? ಹಂಗಾರೆ ನಮ್ಮ ಮಗುನ್ ತಾವ್ ಹೇಳಿ ಲಗ್ನ ಮಾಡ್ಕೊಂಡೆ ಪ್ರಸ್ತಾ ಮಾಡ್ಕೋತೀನಿ. ಅವ್ವ, ಏನ್ ಮಗ? ಮತ್ತೀಗ
ಅದೇನ್ ಹೇಳು? ಮತ್ತೀಗ ನಂಗ್ ಲಗ್ನ ಮಾಡವ, ಸದ್ಯ ನಿಂಗ್ ಅದೊಂದ್ ಕೇಡು, ಉಂಡ್ ಬಿದ್ಕೋ ಹೋಗು. ಆ ನನ್ ಮಗ ಬತ್ತಾವನಲ್ಲ ಶಿವನಂಜಯ ಗೌಡ, ಅವ ಮ್ಯಾಗ್ ನಾವು ಒಂದ್ ಕಣ್ಣು ಮಡಗಿರ್ಬೇಕು. ಯಾಕೆಂದ್ರೆ ನಮ್ಮಿಬ್ಬರು ಸುದ್ದಿನ ಈ ಹಳ್ಳಿಯಾಗೆಲ್ಲ ಹರಡ್ಕೊಂಡ್ ಬತ್ತಾವನೆ. ನೀವು ಅನ್ನೇ ಅವನ್ ಹುಟ್ಲೆಲ್ಲ ಬಿಡ್ತೇನೆ. ಆಮೇಲೆ ಮಾತಾಡೋಣ, ಸುಮ್ಕಿರಿ. ಈಗ ನಡೀರಿ, ಹೋಗೋಣ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಯಾವಲ್ಲ ಅವನು ಊರಾಗಿರೋದೆಲ್ಲ ನಿಮ್ ಗುರುತು. ರೆಡಿ ಕಡೆ ಹೋದ್ರೆ ವರ್ಷ ನಾಲ್ಕು ಬಾಟ್ಲ್ ಹಿಡ್ಕೊಂಡ್ ಬಂದೆ. ಏನ್ ಸಂದಾಗಿದೆ ಅಂತಿದ್ರ ಕೆಂಪಿ ಕೊಡು. ಏ ಕೆಂಪಿ 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 ಕೆಂಪಿ, ನಿನ್ನ ಬುಡಕಲ ಬಂದಿರೋದು ಪ್ರೀತಿ ಮಾಡಕ್ಕೆ. ಅದಕ್ಕೆ ನಂಗ್ ಬಾಳೆಕಾಯಿ ತಂದ್ಕೊಡು, ತಿನ್ಬೇಕಂತ ಆಸೆ ಆಗ್ತೈತೆ. ಸುಮ್ಕಿರು, ಆಮೇಲೆ ತಂದ್ಕೊಡ್ತೀನಿ, ಮೊದ್ಲಿಗ ಪ್ರೀತಿ ಮಾಡ್ಕೊಳವಾಯ್ಯೋ. ಕುಂಟ್ನ ಮಗ ಕುಂಟ್ಕೊಂಡ್ ಬತ್ತವನೇ ಕೆಂಪಿ ಬಿಡು. ನಂಗೆ ನಾಚಿಕೆ ಆಯ್ತದೆ, ನಾಚಿಕೆ ಪಾಚಿಕೆ ಎಲ್ಲ ಮನೆಯಿಂದ ಆಚಿಕೆ. ಬಾ ಪ್ರೀತಿ ಮಾಡ್ಕೊಳವ. ಮತ್ತೀಗ ನಂಗೆ ಬಾಳೆಕಾಯಿ ತಂದ್ಕೊಡ್ತೀಯ? ನನ್ನ ಹತ್ರ ಎಲ್ಲ ಐತೆ ಬಾಳೆಕಾಯಿ, ನಾನು ಬರ್ತ ಅಲ್ವಾ. ಬೇಕಾ? ನಾ ಏನ್ ಮಾಡ್ಲಿ, ಬದ್ನೆಕಾಯಿ ತಕ್ಕೊಂಡು ಬಡಿಕು, ಯಾವಾಗಾರ ಬೇಕಾಗ್ತೈತೆ. ಪುಟ್ಟಿ ಪ್ರಸ್ತ ಮಾಡ್ಕಂತ ಕಾಮ್ದಾಟ ಆಡ್ತಿದ್ರೆ ಹೆಂಗಾಯ್ತಿರ್ತದೆ ಗೊತ್ತಾ? ಗೊತ್ತಾ, ಸ್ವರ್ಗನೇ ಸಿಕ್ಕಂಗಾಯ್ತಿರ್ತದೆ. ಯಾಕೆ ಕುಂತ್ಕೊಂಡಿದ್ಯಾ? ಒತ್ತೆ ಇರ್ತು, ಎಣ್ಣೆ ಹೊಡ್ಕೊಂಡು ಹೋಗಕ್ಕಿಲ್ವಾ? ಯಾರಿಗೆ ಹೇಳಿದ್ದು? ಕೇಳ್ಸಕ್ಕಿಲ್ವಾ ಕಿವಿ? ನಾ ಹೋಗಕ್ಕಿಲ್ಲ. ಯಾಕೆ? ಏನ್ ಬಂತು ರೋಗ? ನಂಗ್ ಲಗ್ನ ಮಾಡು. ಲಗ್ನ ಮಾಡು? ನಿನ್ಗೇನ್ ತಲೆಗಿನ ಕೆಟ್ಟಿದ್ಯಾ? ಇನ್ನು ಹುಟ್ಲಿಲ್ಲ ಬೆಳಿಲಿಲ್ಲ, ಆಗ್ಲೇ ಲಗ್ನ ಮಾಡು, ಬಾಯ್ ಮುಚ್ಕೊಂಡು ಹೋಗೆ. ಓ, ಲಗ್ನ ಮಾಡಕಂತ ನಾ ಹೋಗಕ್ಕಿಲ್ಲ. ಅಯ್ಯೋ ಗೂಬೆ, ಹೊತ್ತಾಯ್ತು ಎಮ್ಮೆ ಹೊಡ್ಕೊಂಡು ಹೋಗೆ ಅಂದ್ರೆ ಹೋಗಕ್ಕಿಲ್ಲ ಅಂತೀಯ ಗೂಬೆ? ಮುಚ್ಚೆ ಬಾಯಿ, ಮುಚ್ಚೆ. ಲಕ್ಷ್ಮಿ. ಓ ಗೌರವ, ಬಾ ಇರವಾ, ಸಾಪೆ ಹಾಕ್ತೀನಿ. ಏ ಇರ್ಲಿ ಬಿಡು, ಕುಂತ್ಕೋ. ಯಾವಾಗ ಬಂದವ? ಇದೇ ತಾನೇ ಬತ್ತಿದ್ದೀನಿ. ಚೆನ್ನಾಗಿದ್ಯಾ ಲಕ್ಷ್ಮಿ? ಹ್ಞೂ, ನೀ ಚಂದಕ್ಕಿದ್ಯಾನವ? ಇಷ್ಟು ಮಾತ್ರ ಇದ್ದೀವ್ನಿ. ಪುಟ್ಟಿ, ಅವತ್ ನಿಮ್ ಮನೆಗ್ ಬಂದಾಗ ಆಡ್ಕಂತಿದ್ದೆ, ಇವತ್ತು ಎಷ್ಟು ದೊಡ್ಡಾಗ್ಬಿಟ್ಟಿದ್ದೀ? ನಾನು ಈಗ್ಲೂ ಆಡ್ಕೊತೀನಿ. ಆಡ್ಕೋತಿ ಆಡ್ಕೋತಿ, ಇಷ್ಟು ದೊಡ್ಡ ಕತ್ತೆ ಆದ್ರೂ ಆಡ್ಕೋತೀನಿ. ಅನು ಆಡ್ತೀನಿ ಬಿಡವ. ಏನ್ ವಯಸ್ಸಾಗೈತೆ? ಎಲ್ಲಿ, ನಿನ್ ಮಗನೇ ಕಾಣಕ್ಕಿಲ್ಲ. ಕೆರೆತಕ್ಕೆ ಎಮ್ಮೆ ಹೊಡ್ಕೊಂಡು ಹೋಗವನೆ. ಪುಟ್ಟಣ ಪುಟ್ಟಣ, ಏ ಪುಟ್ಟಣ, ಎಷ್ಟೊತ್ತು ಹೋಗೋದು? ಯಾಕಂದ್ ಕೂಕಂತ ಸುಮ್ಕೆ ನಿಂತ್ಕೊಳಕಾಗಿಲ್ವಾ? ನಿಕ್ಕರ್ ಕಟ್ಕೊಂಡ್ಬಿಟ್ಟೆ, ತಳ್ಕೊಳಕಿಲ್ವಾ? ಹೋಗ್ಲಿಲ್ಲ. ಮತ್ತೆ ಅಸತ್ ಕೂತಿದ್ದೆ? ಏಸೊತ್ ಕುಂತ್ರು ಬರ್ಲೇ ಇಲ್ಲ, ಸುಮ್ಕೆ ಪುರ್ ಪುರ್ ಅಂತ. ಪುಟ್ಟಣ, ಈ ಹುಡುಗಿ ನಿನ್ನ ಲಗ್ನ ಮಾಡ್ಕೊಳಕ್ ಬಂದವಳಂತೆ. ಹೌದಾ? ಯಾಕ ಪ್ರಸ್ತ ಮಾಡ್ಕೊಳಕ? ಯಾಕ ಅಯ್ಯಯ್ಯೋ, ನಿಂಕಿನ್ನ ಪ್ರಸ್ತ ಅಂದ್ರೆ ಏನು ಅಂತ ಗೊತ್ತೇ? ದೇವ್ರಣಗ್ಲು ನಂಗ್ ಗೊತ್ತಿಲ್ಲ, ನಿಂಗ್ ಗೊತ್ತ ಅನ್ಮ? ಹಂಗಾರೆ ನಿಮ್ಮಿಬ್ರಿಗೂ ಗೊತ್ತಿಲ್ಲ, ನಂಗ ಒಬ್ಬಳ್ಕ ಗೊತ್ತಿರೋದು. ಏನಂಕಂದ್ರೆ? ಅಂಕಂದ್ರೆ ಕಾಮದಾಟ ಆಡ್ಕೊಳ್ಳೋದು ಅಂತ. ಈಗ ಆಡ್ಕೊಳ್ಳವ ಕಾಮದಾಟ? ಲಗ್ನ ಆಗೋಗಂತ ಕಾಮದಾಟ ಆಡ್ಕೊಳ್ಳಂಗಿಲ್ಲ. ಈಗ್ಲೇ ಆಡ್ಕೊಳ್ಳವ ಬಾ. ನಿಂತ್ಕಳೆ ನಿಂತ್ಕಳೆ. ಏನ್ ಗೌರವ, ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟೆ. ಏನ್ ವಿಷಯ? ವಿಷಯ ಏನವ?
ಈ ದಪ್ಪ ನಮ್ ಪುಟ್ಟಿಗೆ ಲಗ್ನ ಮಾಡುವ ಅಂತ ಗಂಡೊಡಕ್ ಬಂದಿವ್ನಿ. ಏ ಬುಡವ, ಇನ್ನ ಆಡ್ಕಳ ಹುಡುಗಿ, ಅವಳಿಗೆ ಈಗ್ಲೇ ಯಾಕೆ ಲಗ್ನ? ಇನ್ನ ಎರಡು ದಿವಸ ಕಳೀಲಿ. ನಾನು ಈ ದಪ್ಪ ಬ್ಯಾಡ ಅಂತ ಅನ್ಕೊಂಡಿದ್ದೀನಿ, ಆದ್ರೆ ಏನ್ ಮಾಡ್ತಿ, ನನ್ ಲಗ್ನ ಮಾಡು ಲಗ್ನ ಮಾಡು ಅಂತ ಒಂದೇ ಸಮ ಆಟ ಮಾಡ್ಕೊಂಡ್ ಕುಂತವಳೆ. ಹೌದಾ, ಹಂಗಾದ್ರೆ ಮಾಡ್ಬಿಡವ್ವ, ನಿನ್ಕೂ ಭಾರ ತಪ್ಪದಂಗ ಆಗ್ತೈತೆ. ಅದ್ ಸರಿ, ಯಾವ್ದಾರ ಗಂಡ್ ನೋಡಿದ್ಯೇನವ? ಯಾವ್ದಾರ ಗಂಡ್ ಯಾಕೆ ನೋಡ್ಲಿ, ನಿನ್ನೆ ಗಂಡ್ ಕೇಳುವ ಅಂತ ಬಂದಿವ್ನಿ. ನಮ್ ಪುಟ್ಟಂಕ ಹೇಳವ್ವ, ತಮಾಷೆ ಮಾಡ್ಬೇಡ. ತಮಾಷೆ ಏನ್ ಬಂತು ಲಕ್ಷ್ಮಿ, ನಿನ್ ಮಗನ್ನ ನಮ್ ಪುಟ್ಟಿಗೆ ಮಾಡ್ಕೊಳೋಣ ಅಂತ ಇದ್ದೀವಿ, ನೀನೇನಂತಿ? ಆಯ್ತು, ನಿನ್ ಮಾತ್ ಯಾವತ್ತಾನ ಇಲ್ಲ ಅಂದಿವ್ನ, ಮಾಡ್ಕೊಳವ. ಗಂಗಮ್ಮ, ಹೂ ನಿನ್ನ ದೀನಾ. ಅಯ್ಯೋ, ಹಿಂಗ್ ಯೋಚನೆ ಮಾಡ್ತಾ ಕುಂತ್ಕೊಂಡ್ರೆ ಆಗಾಕಿಲ್ಲ. ಯಾಕೆ ಅಂದ್ರೆ ಈಗಿನ ಕಾಲದಾಗ ಮಂತ್ರಿಸ್ತ್ರೆ ಮಾವಿನಕಾಯಿ ಉದುರಾಕಿಲ್ಲ, ಏನಾದ್ರೂ ಪಿಲಾನ್ ಮಾಡಿ. ನಿಜ ಶಾನ್ಬಾಗ್ರೆ, ಏನಾದ್ರೂ ಒಂದ್ ಪಿಲಾನ್ ಮಾಡ್ಲೇಬೇಕು. ಕಂಬಣ್ಣ, ಮಲ್ಗೋಬಾ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದು ಇಂಕಾ ಮಾಡ್ತಾ ಇದ್ಯಾ, ನನ್ಗೆ ಹೆಂಗೆಂಗೂ ಆಯ್ತಾ ಅದೇ. ಏನನ್ ಮಕ್ಳು ಹೆಂಗೋದ್ರಪ್ಪ? ಏ ಏನ್ರದು ಇಲ್ ನೋಡಿ ಬುದ್ಧಿ, ಮಲ್ಗೋಬಾ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದು ಮಲ್ಕೋ ಅಂತ ಅವನೇ. ಥೂ ನಿಮ್ಮ ಅಪ್ಪಕ್ಕೆ ಬಂದ್ರ ಇಲ್ಲಿ ನಂಜವ್ವ. ಬುದ್ಧಿ ಕೂತ್ಕೋಬೇಕಂತೆ, ನಂಜಕ್ಕ ಸೀರೆ ಬಿಚ್ಚಾಕ್ಬಿಟ್ಟು ಬರ್ತಾಳಂತೆ. ಮಗಗೆ ಸೀರೆ ಬಿಚ್ಚಾಕ್ಬಿಟ್ಟ ಬರೋದು, ಕಟ್ಕೊಂಡ್ ಬರಕ್ ಹೇಳೋದು. ಆಯ್ತು ಬುದ್ಧಿ. ಅಲ್ಲ, ಇದೇನ್ ಬುದ್ಧಿ, ಲಗ್ನ ಮುಗಿಸ್ಕೊಂಡು ಈಟ್ಬೇಕು ಬಂದ್ಬಿಟ್ಟಿದ್ದೀರಾ? ಬಂದ್ಬಿಟ್ವಿ. ಬತ್ತ ನೀವ್ ಒಳ್ಳೆ ಮಾಲೆ ಸೆಟ್ ಮಾಡ್ತಾ ಇಲ್ಲ. ಹಂಗನ್ಸಾನೆ ಇವತ್ ನಾವ್ ಒಂದ್ ಹೊಸ ಮಾಲ್ ನೋಡ್ಕೊಂಡ್ ಬಂದಿದ್ದೀವಿ. ಹೆಂಗ ಅವಳೆ ಗೊತ್ತ? ರತಿ ರತಿ ಇದ್ದಂಗ ಅವಳೆ. ಹೇಳಿ ಬುದ್ಧಿ, ಮಾಲ್ ಯಾವ್ದು ಅಂತ? ಚಿಡ್ಕಿ ಚಿಡ್ಕಿ ಹೊಡೆದ್ರ ತಂದ್ ನಿಲ್ಲಿಸ್ಬಿಡ್ತೀನಿ. ಇವತ್ ಹಸೆ ಮನೆ ಮೇಲೆ ಕುಂತ್ಕೊಂಡಿದ್ಲೆ ಗೌರಮ್ಮನ್ ಮಗಳು ಅಪುಟ್ಟಿ. ಏ ನಂಜವ್ವ, ಅಪ್ಪುಟ್ಟಿ ನನ್ ಸೆಟ್ ಮಾಡು. ಅಲ್ಲ ಬುದ್ಧಿ, ಇದ್ದು ಇದ್ದು ಎಂತಾಳ್ನ ಕಣ್ ಮಾಡ್ಬಿಟ್ರಿ. ನಾವು ಅಂದ್ರೆ ಏನ್ ಅನ್ಕಂಡೆ? ಅವ್ಳಿಗೆ ಇವತ್ ಲಗ್ನ ಆಗೈತೆ, ರಾತ್ರಿ ಪ್ರಸ್ತಾ ಮಾಡ್ಕೊಂಡು ಗಂಡಿನ ಜೊತೆಗೆ ಊರ್ಗೊಂಡೋಯ್ತಾಳೆ ಅಂತದ್ರಾಗೆ. ನಂಜವ್ವ ಹಂಗಲ್ಲ ಬುದ್ಧಿ, ಇದುವರೆಗೂ ಹೆಂಗ್ ಸೆಟ್ ಮಾಡ್ತಿದ್ವಿ ಹಂಗೆ ಸೆಟ್ ಮಾಡು. ಲಗ್ನ ಆಗ್ದಿದ್ರೆ ಹೆಂಗಾರು ಮಾಡಿ ಸೆಟ್ ಮಾಡ್ಬಿಡ್ತಿದ್ದೆ, ಲಗ್ನ ಆಗ್ಬಿಟ್ಟದೆ. ಅದು ಅಲ್ದೆ ನಿಮ್ ಕಂತೆ ಪುರಾಣ ಎಲ್ಲ ನಮಗ್ ಬೇಕಾಗಿಲ್ಲ. ಈ ಶಾನ್ ಭೋಗ ಪಟೇಲ ಕಣ್ ಮಡಗಿದ ಮೇಲೆ ಮುಗೀತು, ಎಂತ ಕೆಲಸ ಏನಾದ್ರೂ ಆಗ್ಲೇಬೇಕು. ನೋಡು, ಇನ್ಮೇಕ್ ನಮ್ಮಿಂದ ನಿನ್ ಸಹಾಯ ಬೇಕಾದ್ರೆ ಆ ಪುಟ್ಟಿನ ನಮಗ್ ಸೆಟ್ ಮಾಡು, ಇಲ್ಲ ಅಂದ್ರೆ ನಾವೇ ಕಡೆ ಕಾಲು ಮಡಗಿಲ್ಲ. ಅಯ್ಯಯ್ಯೋ, ನೀವ್ಯಾ ಕೋಪ ಮಾಡ್ಕೋತೀರಾ? ಆಯ್ತು ಬಿಡಿ, ಹೆಂಗಾರ ಮಾಡಿ ಪುಟ್ಟಿ ನಾ ನಿಮ್ಗೆ ಸೆಟ್ ಮಾಡ್ತೀನಿ. ನಡೀರಿ ಹೋಗ. ನಂಜವ್ವ ಕರಿಯಣ್ಣ, ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಿತ್ತು, ಮಾಡ್ತೀನಿ ಅಂದ್ರೆ ಹೇಳ್ತೀನಿ. ಯಾಕವ ಹಂಗ ಹೇಳ್ತೀರಾ?
ನನ್ ಮ್ಯಾಕ್ ನಿಮ್ ನಂಬಿಕೆ ಇಲ್ವಾ? ಹೇಳ್ರವ ಕರಿಯಣ್ಣ, ಸತ್ಯವಾಗ್ಲೂ ನಾನು ಹೇಳಿದ್ ಕೇಳ್ತೀಯ? ಯಾಕ್ರವ ನನ್ ಮೇಲೆ ನಂಬಿಕೆ ಇಡ್ರವ? ಆ ಮಹಾದೇಶ್ವರನ ಆಣೆಯಾಗಿ ನೀವ್ ಹೇಳ್ದಂಗ್ ಕೇಳ್ತೀನವ. ಇವತ್ ರಾತ್ರಿಗೆ ಗೌರಮ್ಮನ್ ಮಗ್ಳು ಪುಟ್ಟಿಕ್ಕ ಪ್ರಸ್ತ ಅಲ್ವಾ? ಹೌದವ್ವ, ಪುಟ್ಟಮ್ಮ ಪುಣ್ಯ ಮಾಡಿದ್ಲು. ಚಿಕ್ಕ ವಯಸ್ಸಿನಾಗೆ ಲಗ್ನ ಆಯ್ತು, ಒಳ್ಳೆ ಗಂಡ ಸಿಕ್ಕ್ರ. ನಾನು ಚಿಕ್ಕ ಮಗನಾಗಿಂದ ಆಡಿಸಿ ಬೆಳೆಸಿ ಎತ್ಕೊಂಡಿದ್ದೀನಿ. ಈ ನನ್ನ ಕಂಡ್ರೆ ಅಣ್ಣ ಅಂತ ಕರೀತಾಳೆ ಪುಟ್ಟಮ್ಮ. ನೋಡ್ ಕರಿಯಣ್ಣ, ನೀನ್ ಅಣ್ಣ ಅಂತ ಕರಿಯೋ ಆ ಪುಟ್ಟಮ್ಮಂಗೆ ನೀನೇ ಪ್ರಸ್ತ ಆಗಂಗ್ ತಡಿಬೇಕು. ಪಟೇಲ್ರು ಸಾನ್ಬೋಗ್ರು ಅವಳನ್ನ ಕಣ್ ಮಾಡ್ಕಿ ನಂಗ್ ಸೆಟ್ ಮಾಡು ಅಂತ ಹಠ ಮಾಡ್ತಾ ಕುಂತ್ಕೊಂಡವ್ರೆ. ಈಗ ನಾವೇನಾದ್ರೂ ಪ್ಲಾನ್ ಮಾಡಿ ಅವಳನ್ನ ಸಾನ್ಬೋಗ್ರಿಗೂ ಪಟೇಲ್ರಿಗೂ ಸೆಟ್ ಮಾಡ್ಬೇಕು. ನೋಡೋ ಮಾದೇ ಸೊನ್ನ ಕಾಣೆ ಮಡ್ಗಿದ್ಯಾ? ಈಗ ನಾನು ಹೇಳ್ದಂಗ್ ಕೇಳಲೇಬೇಕು. ಯಾಕೆ ತುಮ್ಕಾದೆ? ನಾ ಹೇಳ್ದಂಗ್ ಕೇಳಕ್ಕಿಲ್ವಾ? ಮಾತು ಕೊಟ್ಟ ಮ್ಯಾಕಿ ಕರಿಯ ಎಂದು ತೆಪ್ಪಕ್ಕಿಲ್ಲ, ಎಂದು ತೆಪ್ಪಕ್ಕಿಲ್ಲ. ಇದ್ರಗುಳ್ಳ ತಪ್ಪು ಒಪ್ಪು ಎಲ್ಲ ಆ ಸ್ವಾಮಿನೇ ನೋಡ್ಕೋತಾನೆ. ಸಂಚಿಕ ಕುರಿಗಳನ್ನ ಬ್ಯಾಗ್ ಮನೆಗೆ ಬಿಟ್ಬಾ, ನೀವ್ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ನೋಡ್ ಕರಿಯಣ್ಣ, ಎಷ್ಟು ಯಾವ ಗೊತ್ತಾಗಿರ್ಬೇಕು, ನಾ ಹೇಳ್ಕೊಟ್ಟಿಂಗ್ ಮಾಡಿಸಿ ಅಂತ ಯಾರಿಗೂ ಯಾವತ್ತಿಗೂ ಗೊತ್ತಾಗ್ಬಾರ್ದು. ಏನ್ ಕರಿಯಣ್ಣ? ನಿಮ್ಮನ್ ಮಾತಾಡ್ಬೇಕು ಬಾತ. ಅದೇನ್ ಬ್ಯಾಗ್ ಹೇಳೋಣ, ನಂಗ್ ಅವಸರ ಆಯ್ತಾ. ಅದೇ ಉಸಿ ತಡ್ಕೊಳವ ಹೇಳ್ತೀನಿ. ಪುಟ್ಟವ, ನಿನ್ ಗಂಡ ಅವನಲ್ಲ, ಅವನ್ ಮೈ ಎಲ್ಲ ಬರೀ ಉಪ್ಪು ಉಪ್ಪು. ಬೇಕಾರೆ ಇವತ್ ರಾತ್ರಿನೇ ಅವನ್ ಮೈನ ಒಂದಪ್ಪ ನ್ಯಾಕ್ ನೋಡು, ನಿಂಗೆ ಗೊತ್ತಾಯ್ತದೆ. ನಾನ್ ಯಾಕೆ ಸುಳ್ಳು ಹೇಳಿ ಪುಟ್ಟವ್ವ? ನಾನ್ ಹಿಂಗಂದೆ ಅಂತ ಯಾರ್ತವನು ಹೇಳ್ಬೇಡ. ಯಾರ ಏನಾರ ಅನ್ಕೊಂಡಾರು. ಹೋಗವ್ವ ಹೋಗು, ಅವಸರ ಆಯ್ತದೇನು, ಹೋಗು. ಬುದ್ಧಿ ಬುದ್ಧಿ, ಪುಟ್ಟಿನ ಲಗ್ನ ಮಾಡ್ಕೊಂಡಿದ್ದು ನೀವೇನಾ? ನಾನೇನು ಮಾಡ್ಕೊಳ್ಳಿಲ್ಲ, ನಮ್ಮ ಅವ್ವನೇ ನಂಗೆ ಮಾಡಿದ್ದು. ಬುದ್ಧಿ, ಯಾರ್ಕೂ ಹೇಳಲ್ಲ ಅಂದ್ರೆ ಒಂದ್ ಇಸಿ ಹೇಳ್ತೀನಿ. ಬ್ಯಾಗ್ ಹೇಳು, ನಾನು ಹೋಗ್ಬೇಕು. ಬನ್ನಿ ಬನ್ನಿ. ಬುದ್ಧಿ, ನಿಮ್ ಹೆಂಡ್ರು ಪುಟ್ಟಿ ಇಲ್ವಾ? ಅವಳನ್ನ ಯಾರು ಅಂತ ತಿಳ್ಕೊಂಡ್ರಿ? ರಾಕ್ಷಸಿ. ಒಂದೊಂದಪ್ಪ ಅವಳ ಮೈ ಮೇಕೆ ರಾತ್ರಿ ಹೊತ್ತಾಗೆ ತುವ್ವ ಬರ್ತದೆ. ರಾಕ್ಷಸಿ ಮೈ ಮ್ಯಾಕ್ ಬಂದ್ರೆ ಪಕ್ಕದಗ್ಗಿರೋರ್ನ ಕಡ್ದು ತಿಂಗಾಕ್ಬಿಡ್ತದೆ. ಹಿಂಗ್ ಹೇಳ್ದೆ ಅಂತ ಯಾರ್ ತಾವನ್ ಹೇಳ್ಕೋಬೇಡಿ. ರಾಕ್ಷಸಿ ಗೊತ್ತಾದ್ರೆ ನಿಮ್ಮನ್ನು ತಿಂದಾಕ್ಬಿಡ್ತದೆ. ಹುಷಾರು, ಹೋಗಿ ಹೋಗಿ. ಯಾಕೆಲ್ಲ ಹಂಗ್ ಸುಮ್ ಕುಂತು ಬಿಡ್ರಿ? ಯಾರಾದ್ರೂ ಒಂದ್ ಪದ ಆಡ್ರವ? ಗೌರಿ, ನೀನಾದ್ರೂ ಒಂದ್ ಪದ ಆಡವ? ಸೋ ಎನ್ನೀರೇ ಸೋಬಾನಾ ಎನ್ನೀರೇ, ಸೋ ಎನ್ನೀರೇ ಸೋಬಾನಾ ಎನ್ನೀರೇ, ಮುತ್ತಿನಂಥ ಮಾತೊಂದ ಹೇಳುವೆ
ಮುತ್ತಿನಂಥ ಮಾತೊಂದ ಹೇಳುವೆ, ಕೇಳಮ್ಮ ನೀ ಕೇಳಮ್ಮ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ. ಗಂಡನೊಂದಿಗೆ ಕೂಡಿ ಬಾಳುನಿ, ಗಂಡನೊಂದಿಗೆ ಕೂಡಿ ಬಾಳುನಿ, ದೇವರೆಂದು ಅವ ಪೂಜೆ ಮಾಡುನಿ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ. ಬೋ ಸಂದಗಾಡ್ದವ ಗೌರಿ, ಹಂಗೆ ಆರತಿ ಮಾಡ್ಬಿಡವ. ಬೆಳಗಿರಮ್ಮ ಬೆಳಗಿ ಆರತಿ, ಬೆಳಗಿರಮ್ಮ ಬೆಳಗಿ, ಬೆಳಗಿರಮ್ಮ ಬೆಳಗಿ ಆರತಿ, ಬೆಳಗಿರಮ್ಮ ಬೆಳಗಿ, ಹೆಣ್ಣು ಗಂಡಿಗೆ ಆರತಿ ಬೆಳಗಿ, ಹೆಣ್ಣು ಗಂಡಿಗೆ ಆರತಿ ಬೆಳಗಿ, ಆಶೀರ್ವಾದವ ಮಾಡಿರಮ್ಮ, ಬೆಳಗಿರಮ್ಮ ಬೆಳಗಿ ಆರತಿ, ಬೆಳಗಿರಮ್ಮ ಬೆಳಗಿ, ಬೆಳಗಿರಮ್ಮ ಬೆಳಗಿ ಆರತಿ, ಬೆಳಗಿರಮ್ಮ ಬೆಳಗಿ. ರಾಕ್ಷಸಿ ಅಂತ ಕೂಪನ್ ಓಡ್ಬಿಟ್ಟ, ಮತ್ತೀಗ ಅವನ್ ಮೈನೊಂದಪ್ಪ ನಾಕವ ಅಂತ ಓದ್ನವ್ವ, ಅದಕ್ಕೆ ರಾಕ್ಷಸಿ ಬಂದು ರಾಕ್ಷಸಿ ಅಂತ ಓಡೋಗ್ಬಿಟ್ಟ. ನೀನ್ ಯಾಕೆ ಅವನ್ ಮೈ ನಾಕೋದೆ? ಮತ್ತೀಗ ಕರ್ಯಣ್ಣ ಹೇಳ್ದ ನಿನ್ ಗಂಡನ್ ಮೈಯೆಲ್ಲ ಉಪ್ಪು ಅಂತ, ಅದಕ್ಕೆ ನೋಡವ ಅಂತ ನಾಕೋದೆ. ನಿನ್ ಮಕ್ಕೆ ಎಂತ ಕೆಲಸ ಮಾಡ್ಬಿಟ್ಟೆ ಪುಟ್ಟ ಪುಟ್ಟ. ಮಗ ಭಯ ಪಟ್ಕೊಂಡು ಎತ್ತೊಂಟದ್ನೋ ಏನೋ. ಲಕ್ಷ್ಮಿ ನೀನ್ ಯಾಕೆ ಕಣ್ಣೀರ್ ಹಾಕ್ಯ? ಸುಂಕಿರವ ಎತ್ತೋಯ್ತಾನೆ, ಬಂದೇ ಬತ್ತಾನೆ. ಗೌರವ ಬಾರಂಗಪ್ಪ, ನಮ್ ಪುಟ್ಟನೆ ಕಂಡ್ಯಾ? ಕಣ್ಣವ ಗುಡ್ಡದ ಮೇಲೆ ಕುಂತ್ಕೊಂಡಿದ್ದವ. ಹಂಗೆ ಕರ್ಕೊಂಡ್ ಬರಕ್ಕಿಲ್ವಾ? ಬಾ ಮನೆ ಹೋಗುವ ಅಂತ ಎಷ್ಟ್ ದಪ್ಪ ಹೇಳಿದ್ರು ನಾನ್ ಬರಕ್ಕಿಲ್ಲ, ಬಂದ್ರೆ ರಾಕ್ಷಸಿ ತಿಂದಾಕ್ಬಿಡ್ತಾಳೆ ಅಂತ ಅಲ್ಲೇ ಕುಂತ್ಕೊಂಡ್ ಬಿಟ್ನವ. ಅವಳನ್ ಕರ್ಕೊಂಡ್ ಬರ್ಬೇಡ, ನನ್ ತಿಂದಾಕ್ಬಿಡ್ತಾಳ ಅವಳು, ನಾ ಬರಕ್ಕಿಲ್ಲ. ಅವಪ್ಪ ಹೇಳ್ದ ಅವಳು ರಾಕ್ಷಸಿ ಅಂತ. ಅನೇ ನೋಡಿವ್ನಿ ರಾತ್ರಿ ಅವಳು ಮೈಮೆಗೆ ರಾಕ್ಷಸಿ ಬಂದಿದ್ನ. ನಿನ್ ಮೈ ಉಪ್ಪು ಅಂತ ಆ ಕರ್ಯಣ್ಣ ಹೇಳದ್ನಂತೆ, ಅದ್ಕೆ ಅವಳು ನಿನ್ನ ನ್ಯಾಕಕ್ ಬಂದಿದ್ದು.
ಅವಳು ರಾಕ್ಷಸಿ ಅಲ್ಲ, ಬಾ ಮಗ ಮನೆಗೆ ಹೋಗವಾ. ನಾ ಬರಕಿಲ್ಲ. ಹಂಗಂತಾಡ್ದು ಬಾರ ಪುಟ್ಟ. ಅವಳನ್ನ ಕರ್ಕೊಂಡ್ ಬರ್ಬೇಡ, ನಾನು ತಿಂದು ಬಿಡ್ತಾಳ ಕಣವ. ನಾ ಬರಕಿಲ್ಲ, ಕರ್ಕೊಂಡ್ ಬಂದ್ರೆ ಕೊಡ್ತೀಯಾ? ಹಂಗಾಡ್ತಾಳು, ಕರ್ಕೊಂಡ್ ಬರ್ತೀನಿ. ಇಟ್ ನೋಡು, ಕರ್ಕೊಂಡ್ ಬಂದೆ, ಕೊಡು ಮತ್ತೀಗ ಬಾಲ್ದಣ್ಣು. ನಂಗನ್ ಕೊಡ. ಕೊಡಕ್ಕಿಲ್ಲ, ಕೆರೆ ತಾವ್ ಬಂದ್ರೆ ಕೊಡ್ತೀನಿ. ನನ್ಗೌತ್ರ ಆಯ್ತೈತೆ, ಬಾ ಹೋಗ್ ಬರವ. ಮತ್ತೆ ಬ್ಯಾಲ್ದನ್ ತಿನ್ನೋದು ಆಮೇಲೆ ತಿನ್ನವ. ತಗ ಮಡಿಕೊಂಡಿರು, ನಾ ಹೋಯ್ತೀವಿ. ಬಾ ಪುಟಾಣ. ನಡಿ ಬರ್ತೀನಿ. ಅಣ್ಣ, ಬ್ಯಾಲ್ದನ್ ತಿನ್ನೋದು ಆಮೇಲೆ ತಿನ್ನವ. ಪುಟಾಣ, ನೀರ್ ತಂದಾಗದ ಈಸವ. ಮತ್ತೀಗ ಬ್ಯಾಲ್ದಣ್ಣು ಇಲ್ಲೇ ತಿನ್ನವ. ಪುಟ್ಟಿನ ಕರ್ಕೊಂಡು ಬ್ಯಾಲ್ದಣ್ಣು ತಕೊಂಬಾವ. ಪುಟ್ಟಿ ಯಾಕೆ ಹತ್ಕೊಂತೀಯ? ಕೋತಿ ಬಂದು ಎರಡು ಬ್ಯಾಲ್ದಣ್ಣು ಕಿತ್ಕೊಂಡು ಹೊರಟೋಯ್ತು. ಹೋಗ್ಲಿ ಸುಂತಿರು, ಬಾ ಹೋಗವ. ಬಾಯ್ಲೆ ಬಾಯ್ಲೆ, ನಿನ್ ಎರಡು ಬಾಲ್ದಣ್ಣು ಕೋತಿ ಎತ್ಕೊಂಡು ಹೋಯ್ತಂತೆ. ನೋಡ್ದ ಅವ್ನ ಹತ್ಕೊಂತಿರೋದು. ನಾ ಏನ್ ಮಾಡ್ಲಿ, ಕೋತಿ ಎತ್ಕೊಂಡು ಹೊಂಟೋದ್ರೆ? ಹೋಗ್ಲಿ ಸುಮ್ಕಿರನ್ಮ, ಹತ್ಕೊಂಬೇಡ. ಯಾಕಂಗ್ ಬುದ್ಬಿಟ್ಟೆ? ದೇಹ ನಿನ್ನದು, ಈ ಪ್ರಾಣ ನಿನ್ನದು, ನನ್ನಾಸೆ ಪೂರೈಸಿ ದಾಹವ ತೀರಿಸು. ನಿನ್ನಾಸೆ ತೀರಿಸಲು ನಾ ಬಂದೆನು, ಮನದಾಸೆ ಇಂಗಿಸಲು ನಾ ನಿಂದೆನು. ಈ ದೇಹ ನಿನ್ನದು, ಈ ಪ್ರಾಣ ನಿನ್ನದು, ನಿನ್ನಾಸೆ ಪೂರೈಸಿ ತೀರಿಸುವೆ ದಾಹವ. ಹಗಲಿರುಳು ಒಂದಾಗಿ ಯುಗವೆಲ್ಲ ಜೊತೆಯಾಗಿ, ಹಗಲಿರುಳು ಒಂದಾಗಿ ಯುಗವೆಲ್ಲ ಜೊತೆಯಾಗಿ, ಎಂದೆಂದು ನಾನು ನೆರಳಂತೆ ನಿಲ್ಲುವೆನು. ನನ್ನಾಸೆ ತೀರಿಸು ಬಾನಲ್ಲ.
ಈ ದೇಹ ನಿನ್ನದು, ಈ ಪ್ರಾಣ ನಿನ್ನದು, ನಿನ್ನಾಸೆ ಪೂರೈಸಿ ತೀರಿಸುವೆ ದಾಹವ. ಬಾಳಲ್ಲಿ ಜೊತೆಯಾಗಿ ನಿಲ್ಲುವೆನು ಎಂದೆಂದು ಹೀಗೆ ಸಂತಸದಿ ಸೇರುವೆನು. ನಾನಿನ್ನ ಬಾಳಲ್ಲಿ ಜೊತೆಯಾಗಿ ನಿಲ್ಲುವೆನು ಎಂದೆಂದು ಹೀಗೆ ಸಂತಸದಿ ಸೇರುವೆನು. ತೀರಿಸಲು ನಾ ಬಂದೆನು, ಮನಲಾಸೆಂಗಿಸಲು ನಾ ನಿಂದೆನು. ಈ ದೇಹ ನಿನ್ನದು, ಈ ಪ್ರಾಣ ನಿನ್ನದು, ನನ್ನ ಆಸೆ ಪೂರೈಸಿ ದಾಹವ ತೀರಿಸು. ಮತ್ತಿಗಿನ್ನೇನು ತೋರ್ಸು ನೋಡವ. ಏ ನಿಂತ್ಕಳೆ ನಿಂತ್ಕಳೆ. ನಕಲಿ ನಾನು ಹೋಗ ಇನ್ನೊಂದು ಕಂಡು ಲಗ್ನಕ್ಕೆ ದಿವಸ ಗೊತ್ತು ಮಾಡ್ಕೊ ಬರ್ತೀನಿ. ಆಯ್ತು ಹಂಗೆ ಮಾಡವ. ಪುಟಿ ಹೋಗ್ಬತ್ತೇನವ? ಹ್ಞೂ ಬರ್ತೀನಿ ಲಕ್ಷ್ಮಿ. ಆಯ್ತು ಕಣವ. ನಾ ಹೇಳಿಲ್ವಾ ಒತ್ತಾರೆಯಿಂದ ಸಂಜೆ ಗಂಟ ಸಾರಾಯಿ ಅಂಗಡಿಲಿ ಸಾಯ್ತಾ ಇರ್ತಾರೆ ಅಂತ. ಹೋಗ್ಲ ನಾ ಬಂದಿವಿನಿ ಅಂತ ಹೇಳಿ ಕರ್ಕಂಬ ಹೋಗ್ಲ. ಶಾನ್ ಬೋಗರ್ ಬಂದವ್ರೆ ನಿಮ್ಮನ್ ಕರ್ಕಂಬ ಅಂದ್ರು. ಅಂದ್ರೆ ಲಗ್ನಕ್ ಹೋಗವ ಅಂತ ಹೇಳ್ಬಿಟ್ಟು ಸಾರಾಯಿ ಅಂಗಡಿಲಿ ಹೋಗಿ ಸಾರಾಯಿ ಕುಡಿತಾ ನಿಂತ್ಕೊಂಡ್ಬಿಟ್ರ? ನೀವ್ ಹಿಂಗೆ ಸಾರಾಯಿ ಕುಡಿತಿದ್ರೆ ಸಲೀಸಾಗಿ ಮೇಲೆ ಕೊಂಡೋಗ್ಬಿಡ್ತೀರಾ, ತಿಳ್ಕೊಳ್ಳಿ. ಇದನ್ನ ಏನಂತ ತಿಳ್ಕಂಡ್ರಿ? ಅಮೃತ ಅಮೃತ ಇದನ್ ಕುಡಿದ್ರೆ ದೇಹದೊಳಗಿರೋ ಕಾಯ ಎಲ್ಲ ಕರಗದ್ ಬಿಡ್ತಾರೆ, ತಿಳ್ಕೊಳ್ಳಿ. ಹಂಗಾರೆ ಮನ್ಸಿನ ಕಾಯಿಲೆ ಬಂದ್ರೆ ಸಾರಾಯಿ ಕುಡಿದ್ರೆ ಹೊಂಟೋಯ್ತದೆ ಏನ್ನಿ ಅನ್ನೋದೇನು ಬಂತು? ಸರ್ವರ್ಗಕ್ಕೂ ಸಾರಾಯಿ ಮದ್ದು ಅಂತ ಹಿರಿಯರು ಹೇಳಿಲ್ವಾ? ನೀವು ಸಿಕ್ಕುರು ನೋಡಿ ನಿಮ್ಮ ದೇಹದೊಳಗಿರೋ ಕಾಯಿಲೆನೆಲ್ಲ ಹಂಗೆ ಕರ್ಗಿಸ್ಬಿಡ್ತಾರೆ. ಸದ್ಯ ಈಗ ನಾವ್ ಆಡ್ತಿರೋ ಆಟನೇ ಸಾಲದು ಅಂತ ನಿಮ್ ಜೊತೆಯಲ್ಲಿ ಸೇರ್ಕೊಂಡು ಸಾರಾಯಿ ಕುಡಿದ್ರೆ ಸತ್ತಂಗೆ. ಅಯ್ಯೋ ನಡೀರಿ ಲಗ್ನಕ್ಕೆ ಗೊತ್ತಾಗ್ತದೆ, ನಡೀರಿ. ಇವತ್ತು ಲಗ್ನದಾಗೆ ಹಸಿ ಮಣಿ ಮೇಲ್ ಕುಂತಿದ್ದು ಪುಟ್ಟಿನ್ ನೋಡಿದ್ರ? ನೋಡ್ದೆ ಪಟೇಲ್ ರೀ, ಆಡ್ಕೊಂತಿದ್ದು ಹುಡುಗಿ ಒಳ್ಳೆ ಮಲಗೋಬ ಮಲಗೋಬ ಹಣ್ಣಿದ್ದಂಗ ಅವಳೆ. ಆ ಹಣ್ಣಿನ್ ನೋಡದ ಮ್ಯಾಕೆ ಏನಾರ ಮಾಡಿ ಒಂದಪ್ಪ ರುಚಿ ನೋಡ್ಬೇಕಾದ್ದೆ, ಏನಂತೀರ? ಹಣ್ಣೇನೋ ಸಂದಾಕೈತೆ, ಆದ್ರೆ ಅದನ್ನ ಬಾಯಾಗ್ ಮಾಡಿಕೊಳ್ಳೋದು ಹೆಂಗ್ ಹೇಳಿ? ಅಂತ ಬಂದೆ ನೀ ಯಾಕ್ ಬರಕೋದ್ಯವ? ಪುಟ್ಟಿನೇ ಕಳ್ಸಿದ್ರೆ ಆಗ್ತಿರ್ಲಿಲ್ವಾ? ಎಮ್ಮೆ ಹೊಡ್ಕೊಂಡು ಈಗ ಬಂದ್ಲು, ಅವಳು ಯಾಕೆ ಅಂತ ನಾನೇ ಬಂದೆ. ತಗೊಳವ ಬರ್ತೀನವ.
ಶಿವನೇ. ನನ್ನ ಚೆಲುವೆ ನೀನು ಆಟ ಆಡುವ ಮರದ ಕೆಳಗೆ ಕುಂತು ನಾವು ಮಾತನಾಡುವ ಅಂಜಿಕೆ ನಿನಗೆ ಕೇ ಜೊತೆಯಲ್ಲಿ ಸೇರೋಕೆ ಅಂಜಿಕೆ ನಿನಗೆ ಕೇ ಜೊತೆಯಲ್ಲಿ ಸೇರೋಕೆ ಬಾ ನನ್ನ ಕನಸಿನ ರಾಣಿ ಬಾರೆ ನನ್ನ ಚೆಲುವೆ ನೀನು ಆಟ ಆಡುವ ಮರದ ಕೆಳಗೆ ಕುಳಿತು ನಾವು ಮಾತನಾಡುವ ಅಂಜಿಕೆ ನಿನಗೆ ಕೇ ಜೊತೆಯಲ್ಲಿ ಸೇರೋಕೆ ಅಂಜಿಕೆ ನಿನಗೆ ಕೇ ಜೊತೆಯಲ್ಲಿ ಸೇರೋಕೆ ಬಾ ನನ್ನ ಕನಸಿನ ರಾಣಿ ನಿಂದು ತಿಳಿಯಬೇಡ ಬಾರೆ ಸನಿಹಕ್ಕೆ ಮುತ್ತ ನೊಂದು ಕೊಟ್ಟು ನೋಡು ನನ್ನ ಗಲ್ಲಕ್ಕೆ ಮುದಿಯ ನಿಂದು ತಿಳಿಯಬೇಡ ಬಾರೆ ಸನಿಹಕ್ಕೆ ಮುತ್ತ ನೊಂದು ಕೊಟ್ಟು ನೋಡು ನನ್ನ ಗಲ್ಲಕ್ಕೆ ಕಾಮಕ್ಕೆ ಕಣ್ಣಿಲ್ಲ ವಯಸ್ಸಿಗೆ ಬೆಲೆಯಿಲ್ಲ ಕಾಮಕ್ಕೆ ಕಣ್ಣಿಲ್ಲ ವಯಸ್ಸಿಗೆ ಬೆಲೆಯಿಲ್ಲ ಬಾ ನನ್ನ ಕನಸಿನ ರಾಣಿ ಬಾರೆ ನನ್ನ ಚೆಲುವೆ ನೀನು ಆಟ ಆಡುವ ಮರದ ಕೆಳಗೆ ಕುಂತು ನಾವು ಮಾತನಾಡುವ ಅಂಜಿಕೆ ನಿನಗೆ ಜೊತೆಯಲ್ಲಿ ಸೇರೋಕೆ ಅಂಜಿಕೆ ನಿನಗೆ ಜೊತೆಯಲ್ಲಿ ಸೇರೋಕೆ ಬಾ ನನ್ನ ಕನಸಿನ ರಾಣಿ 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 ಬಂಗಾರಕ್ಕೆ ಸೀರೆಯಲ್ಲ ನಾನು ಕೊಡಿಸುವೆ ಹೂವ ತಂದು ನಿನ್ನ ತಲೆಗೆ ನಾನು ಮುಡಿಸುವೆ ಬಂಗಾರಕ್ಕೆ ಸೀರೆಯಲ್ಲ ನಾನು ಕೊಡಿಸುವೆ ಹೂವ ತಂದು ನಿನ್ನ ತಲೆಗೆ ನಾನು ಮುಡಿಸುವೆ ಜೊತೆಯಲ್ಲಿ ಮಲಗೋಣ ಸ್ವರ್ಗ ಬಸೇರೋಣ ಜೊತೆಯಲ್ಲಿ ಮಲಗೋಣ ಸ್ವರ್ಗ ಬಸೇರೋಣ ಬಾನನ್ನ ಕನಸಿನ ರಾಣಿ ಬಾರು ನನ್ನ ಚೆಲುವ ನೀನು ಆಟ ಆಡುವ ಮರದ ಕೆಳಗೆ ಕುಂತು ನಾವು ಮಾತನಾಡುವ ಯೋಚನೆ ನಿನಗೆ ಬರಬೇನು ಸಲಿಹಕ್ಕೆ ಯೋಚನೆ ನಿನಗೆ ಬರಬೇನು ಸಲಿಹಕ್ಕೆ ಆನನ್ನ ಕನಸಿನ ರಾಜ ಅಯ್ಯೋ ಅಪ್ಪ ಅಯ್ಯೋ ಸಂಟು ಆಯ್ತಲ್ಲ ಓ ಆ ಹುಟ್ಟಿ ಅಲ್ಲೇ ಯಾಕೆ ನಿಂತ್ಕೊಂಡೆ ಬಾ ಪುಟ್ಟಿ ಬಾ ಯಾಕೆ ನಾಚ್ಕೊಂತೀಯ ಹತ್ರಕ್ಕೆ ಬಾ ನಿನಗೆ ರವಕೆ ಸೀರೆ ಬಂಗ ತಕ್ಕೊಳಕ್ಕೆ ಕಾಸು ಕೊಡ್ತೀನಿ ಬಾ ನೋಡು ನಾನು ಕಾಸು ಕೊಟ್ರೆ ಬಿಡ ನಿನಗೆ ಟೋಪಿ ಹಾಕಿ ಕಾಸನ್ನೆಲ್ಲ ಕಿತ್ಕೊಂಡ್ಬಿಡ್ತಾಳೆ
ಯಾಕೆ ನಾಚಿಕೆ ಆಯ್ತದ? ಹೋಗ್ಲಿ ಬಿಡು, ನಾನೇ ಬರ್ತೀರಿ. ಹೋಗ್ಲಿ ಬಾ ಬಾಕಿದ್ದ. ಅವತ್ತಿಂದ ನಿನ್ ಜೊತೆ ಪ್ರಸ್ತಾವ ಮಾಡ್ಕೋಬೇಕು ಅಂತ ಬೋ ಆಸೆ ಆಗಿತ್ತು ನನ್ಕ. ಯಾಕಿನ್ನ ಕರಡ್ಕ ತೆಗೆದ್ಬಿಟ್ಟೆ, ನಾಚಿಕೆ ಆಗ್ತದ? ಅದಕ್ಕೇನಂತೆ, ಹೋಗ್ಲಿ ಬಿಡು, ಕರಡ್ಕನೆ ಬೇಡ, ಹಂಗೆ ಪ್ರಸ್ತಾವ ಮಾಡ್ಕೊಳು ಬಾ. ಬಾ ಚಿನ್ನ ಬಾ. ಪುಟ್ಟಮ್ಮ, ಏನ್ ಪುಟ್ಟಮ್ಮ ಎತ್ತಂಟೆ ಎಮ್ಮೆ ಮೇಸ್ಕಂಡ್ ಬರಕ್ ಬುದ್ಧಿ? ಏ ಬಿಸ್ಲಾಗ ಯಾಕ್ ಹೊಂಟಿ? ತಗೋ ಇದನ್ನ ನೆಳ್ ಮಾಡ್ಕೊಂಡು ಹೋಗು. ಯಾರಿ ಬುದ್ಧಿ? ಹೋಗು ಬ್ಯಾಗ ಮಾಡ್ಸ್ಕೊಂಬಾ. ಆಯ್ತ್ರವ. ಏಯ್, ಎಲ್ಲ ಗ್ಲೌಸನ್ನ ಹೊಡ್ಕೊಂಡು ಹೋಗ್ತಿರೋದು? ಊರಿಗೆ ಕೊಡ್ಸ್ಕೊಂಬರಕ್ ಬುದ್ಧಿ? ಸತ್ತಾಯ್ಲೆ, ನಾವು ಮಾಡ್ಕೊಂಬತ್ತೀನಿ. ಬುಡಿ ಬುದ್ಧಿ, ನೀವ್ಯಾಕೆ ಮಾಡ್ಸ್ಕೊಂಬತ್ತೀರಾ? ಒಳ್ಳೆ ಸಾಂದ ಕೇಳ್ದೆ, ನಾನ್ ಯಾಕೆ ಮಾಡ್ಸ್ಕೊಳ್ಳಿ, ಹಸುಗ್ ಮಾಡ್ಕೊಂಬತ್ತೀನಿ. ಹಂಗೆ ಬಾ ಬಾ ಬಾ. ಇದೇನ್ ಬುದ್ಧಿ, ಅಸ ನೀವ್ ಹೊಡ್ಕೊಂಬತ್ತಿದ್ದೀರಾ? ಎತ್ತೊಂಟ್ರೆ ತೂ ನಿನ್ ಮಕ್ಕೆ, ಎತ್ತೋ ಹೋಯ್ತಿದ್ರೆ ಅಡ್ ಮಾತಾಗ್ದಿಯಲ್ಲ. ನೀವ್ ಯಾಕೆ ಹೊಡ್ಕೊಂಡು ಹೋಗ್ತೀರಾ? ಬುಡಿ ಬುದ್ಧಿ, ನಾ ಹೊಡ್ಕೊಂಡು ಹೋಗ್ತೀನಿ. ನಾನೇ ಹೊಡ್ಕೊಂಡು ಹೋಗ್ತೀನಿ. ಬುಡು ಅಂದ್ರೆ ಬಿಡ್ಬೇಕು. ನಾ ಇಲ್ವ ಬಿಡಿ ಬುದ್ಧಿ? ಬುಡಲೇ ಬುಡಿ ಬುದ್ಧಿ. ಬುಡು ಬುಡಿ ಬುದ್ಧಿ. ಬುಡು ಅಂದ್ರೆ ಬುಡ. ತೂ ನಿನ್ ಮಕ್ಕೆ, ಎಂತ ಕೆಲಸ ಮಾಡ್ಬಿಟ್ಟಿಯೋ? ನನ್ ಮಗನೇ, ಸರ ಕದ್ಕೊಂಡು ಹೋಗ್ತೀಯ ಸರಾನ? ನನ್ನ ಮಗ ನಿನ್ ಮಗನಾ? ಸರಿ ಹೋಯ್ತು, ಈಗ ನನ್ ಮಗ ಅಂದೆ, ಆಗ್ಲಿ ನಿನ್ ಮಗ ಅಂತ ಕೇಳ್ತೀಯ? ಒಳ್ಳೆ ಚೆನ್ನಾಗಿ ಹೇಳ್ತಿ. ನನ್ ಮಗ ಏನಾದ್ರೂ ಹಿಂಗ್ ಮಾಡಿದ್ರೆ ಬುಲ್ಡೆ ಬುಲ್ಡೆ ಹೊಡೆದಾಕ್ಬಿಟ್ಟಿದ್ದೆ ನೋಡು. ನಿನ್ ಮಗ ಅಂತ ಸುಮ್ನೆ ಬಿಟ್ಟಿದ್ದೀನಿ, ಕರ್ಕೊಂಡೋಗ್. ಇವ್ನ್ ನನ್ ಮಗನಾ? ಇದ್ ನೋಡು, ಇವ್ನ್ ನನ್ ಮಗನಾಗಿದ್ದಿದ್ರೆ ಏರೋಪ್ಲೇನ್ ಆಗ ಹತ್ತಿಸ್ಬಿಟ್ಟಿದ್ದೆ ಗೊತ್ತಾ? ಹಂಗಾರೆ ಇವ್ ನಿನ್ ಮಗ ಅಲ್ವಾ? ಅಲ್ಲಪ್ಪ, ದೇವರಾನೇ ಆಗು, ಇವ್ ನನ್ ಮಗನ ಅಲ್ಲಪ್ಪ. ಈಗ ಇವ್ ನಿನ್ ಮಗನಲ್ಲ ನನ್ ಮಗನಲ್ಲ, ಮತ್ತೆ ಇವನ್ ಯಾರ ಮಗ? ಹೌದು, ಇವನ್ ಯಾರ ಮಗ ಇವನು? ಇದ್ ನೋಡು, ಇವನ್ ಯಾರ ಮಗ ಆದ್ರೆ ನಮ್ಗೇನು? ನಡಿ ಸ್ಟೇಷನ್ ಕೇಳ್ಕೊಂಡಾಗವ. ನಡೀರಿ ನಡೀರಿ. ಇಲ್ಲಿ ಕಳ್ಳ, ಕಳ್ಳ ಎಲ್ಲಿ ಎಲ್ಲಿ? ಅಗೋ ಕಳ್ಳ, ಅಗೋ ಅಲ್ಲಿ ನೋಡು. ಸದ್ಯ ಸಿಕ್ಕದ್ನಲ್ಲ ಕಳ್ಳ. ಸರಿ ನಡೀರಿ, ಹೋಗವ ನಡೀರಿ, ಎಳ್ಕೊಂಡು ಹೋಗವ ಸ್ಟೇಷನ್ಗೆ.
ಎಸ್ ಹಲೋ, ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸ್ಪೀಕಿಂಗ್. ಎಸ್ ಸರ್, ನಿನ್ನೆ ರೈಡ್ ಮಾಡಿದ್ದು ಸದಾಶಿವಪ್ಪ ಅಂತ ಸರ್, ಆತ ದೊಡ್ಡ ಸ್ಮಗ್ಲರ್ ಸರ್. ಹಿಂದೆ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ದಾಗ ಪನಿಷ್ಮೆಂಟ್ ಆಗಿತ್ತು ಸರ್. ಹಾಂ 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 ಓಕೆ ಸರ್. ಫೋರ್ ಫಿಫ್ಟಿ ಫಿಫ್ಟಿ ಸಿಕ್ಸ್ ಎಸ್ ಸರ್. ನಿನ್ನೆ ಸಿಕ್ಕಿದ್ನಲ್ಲ ಕಳ್ಳ, ಬಾಯ್ ಬಿಟ್ಟನೆಯಾ? ಮದ್ದು ಒಳಕ್ ಹಾಕಿದ್ರು, ಇನ್ನೂ ಬಾಯ್ ಬಿಟ್ಟಿಲ್ಲ ಸರ್. ಇವತ್ತು ಚಾರ್ಜ್ ಶೀಟ್ ಹಾಕ್ಬೇಕು, ಬಾಯ್ ಬಿಡ್ಸಕ್ ಆಗಿಲ್ವನಯ್ಯ? ಒಳಕ್ ಹಾಕಿದ್ರೆ ನನ್ ಮಗ ನಮ್ಗೆ ಲಂಚ ಕೊಡಕ್ ಬರ್ತಾನೆ ಸರ್. ಬಾಯ್ ಬಿಡ್ಸಕ್ ಹೋದ್ರೆ ಬಡಿಯಕ್ ಬರ್ತಾನೆ ಸರ್. ಹೋಗಿ ಮೊದ್ಲು ಬಾಯ್ ಬಿಡಿಸಿ. ಎಸ್ ಸರ್. ಎಸ್ ಸರ್. ಒಂದ್ ಕಳ್ಳ ಸರ್, ಯಾರ್ದೋ ಸರ ಕರ್ಕೊಂಡು ಓಡೈತಿದ್ದ, ನೈಬ್ರಿ ಹಿಡ್ಕೊಂಡ್ ಬಂದ್ವಿ. ಒಂದು ಹಾಕು. ಅಯ್ಯೋ ನೀನೇನಯ್ಯ, ನಾನ್ ಯಾರೋ ಕಳ್ಳ ಅಂತ ಕೆನ್ನೆ ಕೊಡ್ಬಿಟ್ಟೆ. ಏನ್ರದು ಸರ್? ಸರ್ ಇವನೇ ಆ ಕಳ್ಳ. ನಾನಲ್ಲ ಸರ್ ಕಳ್ಳ, ಇವನೇ ಸರ್ ಕಳ್ಳ. ಸರ್ ಇವನೇ ಆ ಕಳ್ಳ, ಯಾರ್ದೋ ಸರ ಓಡ್ಕೊಂಡು ಓಡೋಯ್ತಿದ್ದ, ನಾ ಇಬ್ರು ಸೇರಿ ಹಿಡ್ಕೊಂಡ್ ಬಂದ್ಬಿಟ್ವಿ. ಹೌದೇನು? ಏನ್ ನಿನ್ ಹೆಸರು? ಯಾಕೆ ಕಳ್ತೀಯ? ಆಗ್ಲೇ ಹತ್ಕೊಂಡ್ಬಿಟ್ಟ, ಅಳ್ಬೇಡ ಸುಮ್ಕಿರು. ಸರ್ ಪಾಪ ಕಸುಬು ಹೊಸದು, ಅದಕ್ಕೆ ಎದ್ರಕೊಂಡ್ಬಿಟ್ಟ. ಶಟ್ ಅಪ್. ಏನೋ ಸರ ಕದ್ದಿದ್ಯೇನೋ? ಇಲ್ಲ ಕದ್ದಿಲ್ಲ. ಶಟ್ ಅಪ್. ಆ ಕಳ್ತೀಯ? ಪಾಪ ಸರ್, ಇಂಗ್ಲಿಷ್ ಗೊತ್ತಾಗಿಕ್ಕಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಬಿಕ್ಕಿ ಬಿಕ್ಕಿ ಅಳ್ತಾವನೆ. ಓಸಿ ಕನ್ನಡದಾಗಿ ಹೇಳಿ ಸರ್. ಶಟ್ ಅಪ್. ಅಪ್ಪ ಕಿತ್ಕೊಂಡ್ಬಿಟ್ಟ. ನಾನ್ ಕಿತ್ಕೊಂಡ ಸರನ? ದೇವರಾಣಿಗೂ ಇಲ್ಲ ಸರ್, ಅವನ್ ಕಿತ್ಕೊಂಡಿದ್ದು. ಎಲ್ಲಯ್ಯ ಸರ? ತಾಯಾಣಿಗೂ ನಾನ್ ಕಿತ್ಕೊಂಡಿದ್ದಿಲ್ಲ ಸರ್, ಇಸ್ಕೊಂಡಿದ್ದು. ತಕಳಿ ಸರ್. ಏನೇ ಆಯ್ತು ಸರ ಕೊಡು ಅಂದ್ರೆ ನಿರೋದ್ ಕೊಡ್ತಾ ಇದೀಯ? ಸಾರಿ ಸರ್. ತಕಳಿ ಸರ್. ಏಯ್ ಯಾರ್ ತಕ್ಕದ್ದೆ ರೋಡ್ ಗೋಲ್ ಸರನ? ಅಲ್ಲಪ್ಪ ಕದ್ದೊಂದ್ ಕದ್ದೆ, ಚಿನ್ನದ ಸರನ ಕದಿಯೋದ್ ಬಿಟ್ಟು ರೋಡ್ ಗೋಲ್ ಸರನ ಕದಿಯೋದು? ತಳ್ಳಿ ಒಳಗಡೆ, ನಾಲ್ಕು ದಿನ ಬಿದ್ದಿರ್ಲಿ. ಎಸ್ ಸರ್. ನಡೇ ಎಲ್ರು, ಶಾನ್ ಬಾಬ್ಲು ಬರ್ಬೇಕು ಬರ್ಬೇಕು. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪಟೇಲ್ರೆ, ಶಾನ್ ಬಾಬ್ರೆ, ವಿಷಯ ಏನು ಅಂತ ನಿಮ್ಗೆ ಗೊತ್ತಾ? ಈ ನನ್ ಮಗ ಕರಿಯ ಗೌರಮ್ಮನ್ ಮಗಳು ಪುಟ್ಟಿ ಅಳಿಯನ್ಕೆ ಬಾಯಿಗೆ ಬಂದಾಗಿ ಆಯ್ತಿದ್ದ ಪ್ರಸ್ಥಾನ ನಿಲ್ಲಂಗ್ ಮಾಡ್ಬಿಟ್ಟ. ಕರಿಯನ ಈ ತಪ್ಪು ಮಾಡ್ದಂತ ಅದೆಂಗ್ ಹೇಳ್ತೀರ ಬುದ್ದೆ? ಏ ತಿಮ್ಮೇಗೌಡ, ನಿಂಕೇನ್ಲ ಗೊತ್ತು? ಈ ಕರಿಯಾನೆ ತೆಪ್ಪ ಮಾಡೋನೆ ಅನ್ನೋದಕ್ಕೆ ಸಾಕ್ಷಿ ಐತ್ಲ ಶಾನ್ ಬಾಬ್ರೆ. ಅವನ ಅಂಕ ಹೇಳ್ಬೇಕಾದ್ರೆ ಕಾರಣ ಯಾರು ಅಂತ ಗೊತ್ತಾ ನಿಮ್ಕ? ಲೇ ಕೆಂಚ, ನಿನ್ಕೇನ್ಲ ಗೊತ್ತಿರೋದು? ಗೊತ್ತಿರೋದಕ್ಕಲ್ವ ನಾವು ಇಲ್ಲಿ ಪಂಚಾಯತಿ ಸೇರಿರೋದು. ಏ ನಿನ್ಕೇನ್ಲ ಗೊತ್ತದೆ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲಿ. ಶಾನ್ ಬಾಬ್ರೆ, ನೀವು ಅಲ್ಲಿಗೆ ಇರ್ಬೋದು, ನಿಜ ಏನಂತ ತಿಳ್ಕೊಂಡು ಮಾತಾಡಿ. ಮುಷ್ಕರ ಬಾಯಿ, ಏ ನನ್ನ ವಯಸ್ಸಿನಾಗೆ ಸತ್ಯ ಯಾವುದು ಧರ್ಮ ಯಾವುದು ಅಂತ ನನಗೆ ಗೊತ್ತಾಗೋಕಿಲ್ಲ ಅಂತ ಅನ್ಕೊಂಡೇನು? ಸುತ್ತ ಹತ್ತಳ್ಳಿಗೆ ನಾನು ಶಾನ್ ಭೋಗ. ಎಲ್ಲಾ ಜನರು ಕಷ್ಟ ಸುಖ ವಿಚಾರಿಸ್ಕೊಳ್ಬೇಕಾಗಿದ್ದು ನನ್ನ ಧರ್ಮ. ಸುಮ್ಕೇರಪ್ಪ ಸುಮ್ಕೇರಿ, ಯಾಕೆಲ್ಲ ಕೂಗತ್ತೀರ? ಪಟೇಲ್ ರೀ, ಶಾನ್ ಬಾಬ್ರೆ, ಮಾತಿಗೆ ಮಾತು ಬೆಳೆಸೋದ್ಬೇಡ, ವಿಷಯ ಅನ್ನುವಂತ ತೀರ್ಮಾನ ಮಾಡಿ. ಅದ ಹೆಂಗಾಯ್ತ ರಂಗಪ್ಪ, ನಮ್ ಕರಿಯ ತಪ್ಪು ಮಾಡೋನಂದ್ರೆ ಯಾರು ಒಪ್ಪಕ್ಕಿಲ್ಲ. ಕಣ್ಣಂತ ಕರಿಯ ಏನ್ ತಪ್ಪು ಮಾಡೋನೆ ಅಂತ ಗೌರಮ್ಮನ್ನೇ ಕೇಳು, ವಿಷಯ ಏನು ಅಂತ ನಿಂಗೆ ಗೊತ್ತಾಯ್ತದೆ. ಈ ನನ್ ಮಗ ಕರಿಯ ಮಾಡಿ ತೆಪ್ಪಗೆ ಹತ್ತು ಚಾವಟಿ ಏಟು, ಒಂದು ತಿಂಗಳು ಹಳ್ಳಿ ಬಿಟ್ಟು ಆಚ್ಕೋಗ್ಬೇಕು. ಹೌದು ಹೌದು. ಸುಮ್ಕೇರಪ್ಪ ಸುಮ್ಕೇರೆ, ತಿರುಪು ಕೊಟ್ಟ ಆಯ್ತಲ್ಲ. ಕರಿಯ ಪಟೇಲ್ರು ಶಾನ್ ಬಾಬ್ರು ಹೇಳಿದ ಮಾತಿಗೆ ನೀನೇನಂತಿ? ಬುದ್ಧಿ, ಈಗಿನ ಕಾಲದಾಗ ಸತ್ಯಕ್ಕ ನ್ಯಾಯಕ್ಕ ಧರ್ಮಕ್ಕ ಕಾಲ ಇಲ್ಲ ಬುದ್ಧಿ. ಇಷ್ಟಕ್ಕ ನಾನು ಏನ್ ತಪ್ಪು ಮಾಡಿದೆ ಅಂತ ಆ ಭಗವಂತಿಗೆ ಗೊತ್ತು ಬುದ್ಧಿ, ಆ ಭಗವಂತಿಗೆ ಗೊತ್ತು. ನಂಜವ್ವ ಓ ಬನ್ನಿ ಬುದ್ಧಿ ಬನ್ನಿ.
ಇದೇನ್ ಬುದ್ಧಿ, ತೋಟಕ್ಕೆ ಬಂದ್ಬಿಟ್ಟಿದ್ದೀರಾ? ಮಾತಾಗ ಮನೆ ಕಟ್ಬೇಡ. ಅಲ್ಲ, ಆ ಪುಟ್ಟಿನ ಸೆಟ್ ಮಾಡ್ತೀನಿ ಸೆಟ್ ಮಾಡ್ತೀನಿ ಅಂತ ಹೇಳಿ ಆವತ್ತಿಂದ ನಮ್ ತಾವ ಕಾಸ್ ಕಿತ್ಕೊಂತಾನೆ ಇದೀಯ. ನೀನು ಯಾವಾಗ ಸೆಟ್ ಮಾಡ್ತೀಯ? ಏನ್ ಕತೆ ನಿಂದು? ಏ ಸುಮ್ಕಿರಿ, ನಿಮಗ್ ಸೆಟ್ ಮಾಡವಂತ ತಾನೇ ಅವಳಿಗೆ ಪ್ರಸ್ತ ಅಂತ ನಿಲ್ಸಿದ್ದು. ವಸಿ ತಡ್ಕೊಳ್ಳಿ ಸೆಟ್ ಮಾಡೋವರ್ಗು. ಮತ್ತೆ ಸೆಟ್ ಮಾಡೋದು? ನೀ ಹಂಗಂತೀಯ, ನಾವ್ ಎಷ್ಟ್ ದಿನ ಅಂತ ತಡ್ಕೊಳ್ಳೋದು? ಎತ್ ನೋಡು, ನೀ ಹಿಂಗೆ ಹೇಳ್ಕೊಂಡು ಕಾಲ ಕಳೀತಾ ಇದೀಯಾ. ವಸಿ ಜಲ್ದಿ ಸೆಟ್ ಮಾಡು. ಆಯ್ತು ಬುಡಿ, ಒಂದ್ ವಾರದ ಗಂಟ ಸುಮ್ಕಿರಿ, ಅಷ್ಟಾಗ ಆ ಪುಟ್ಟಿ ನಾನ್ ನಿಮಗ್ ಸೆಟ್ ಮಾಡ್ತೀನಿ. ಆಯ್ತು, ಆವತ್ತಿಂದ ಹಂಗೆ ಹೇಳ್ಕೊಂಡ್ ಬಂದಿದ್ಯಾ, ಈಗಪ್ಪ ಜಲ್ದಿ ಸೆಟ್ ಮಾಡು. ಬನ್ನಿ ಪಟೇಲ್ ರೇ. ಶಾನ್ಭಾಗ್ರೆ, ಒತ್ತಾರೆಯಿಂದ ಒಂದು ಗುಟ್ಕೂ ಹಾಕಿಲ್ಲ, ಹೆಂಗೆಂಗೋ ಆಯ್ತಾ ಇದೆ. ಬನ್ನಿ ಒತ್ತಿ ಹಾಕೊಂಡೋಗವ. ಸದ್ಯ ನೀವು ಹೋಗಿ ಹಾಕೊಂಡ್ ಬನ್ನಿ, ನಾನ್ ತೋಟದ ತಾ ಕೊಯ್ತಾ ಇರ್ತೀನಿ. ಸರಿ, ನೀವು ಹೋಗಿ, ನಾನು ಹಾಕೊಂಡು ಬರ್ತೀನಿ. ಸಿದ್ಧ, ಅಲ್ಲಿ ಹಂಗೆ ಹಿಂಗೆ ಹೊಯ್ತಿರೋಳು ಗಂಗಮ್ಮ ಅಲ್ವಾ? ಹೂಬದಿ ಗಂಗವನೇ. ನಿನ್ನೆ ಸಂಜೆನಾಗೆ ತೋಟಕ್ಕೆ ಬರ್ತೀನಿ ಅಂತೇಳಿ ಒಬ್ಬಳೇ ಹೋಯ್ತಾ ಅವಳೆ ನಡಿ ನಡಿ ನಡಿ. ಸಿದ್ಧಾರಿದು ಹೋಗು, ನಾನು ಆಮ್ಯಾಕ್ ಬರ್ತೀನಿ. ಸರಿ ಸರಿ, ಹೋಗು ಹೋಗು. ನಾನು ಸಂಜೆನಾಗ ನೀ ಬರ್ತೀಯ ಅಂತ ಕಾದು ಕಾದು ಹಂಗೆ ಕಣ್ ಮುಚ್ಕೊಂಡು ಮಲಿಕೊಂಡ್ಬಿಟ್ಟೆ ಗೊತ್ತಾ? ಅವ್ ನನ್ ಬಂದಿದ್ದೆ ಬುದ್ಧಿ, ನೀವು ಬಟ್ಟೆ ಹಾಕೊಂಡು ಮಲಿಕೊಂಡ್ಬಿಟ್ಟಿದ್ರಿ. ಹೋಗ್ಲಿ ಬಿಡು, ನಾನೇ ಬಂದಿದ್ದೀನಲ್ಲ. ಗಂಗವ್ವ ಬುದ್ಧಿ, ಗಂಗವ್ವ ಬುದ್ಧಿ, ಗಂಗವ್ವ ಗಂಗವ್ವ ಬುದ್ಧಿ, ಗಂಗವ್ವ ಬುದ್ಧಿ, ಗಂಗವ್ವ ಗಂಗವ್ವ. ಬಾ ಬಾ ಗಂಗವ್ವ. ಗಂಗಾ, ನಿನ್ ತಂಗ ಮಲಿಕೋಬೇಕು ಅಂತ ಆವತ್ತಿಂದಾನೇ ಅನ್ಕೊಂತಿದ್ದೆ, ಇವತ್ ಬಂತೋಳದಕ್ಕೆ ಹೊತ್ತು. ನಾನು ಹಂಗೆ ಅನ್ಕೊಂತಿದ್ದೆ ಬುದ್ಧಿ. ಅನ್ಕೊಂತೀನಿ ಗಿನ್ಕೊಂತೀನಿ ಅನ್ಬೇಡ, ನೀನು ನನ್ ಚಿನ್ನ 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 ಅಂತ ಬರೀ ಬಾಯ್ನಾಗೆ ಅಂತಿರ್ತೀರ. ಹಂಗೆ ಬಾಯ್ನಾಗ ಅನ್ಕೊಂಡ್ರೇನೆ ಅನ್ಕೊಂಡಿದ್ ಕೆಲಸ ಆಗೋದು ಗಂಗಾ. ಆ ಕುಡುಕು ನನ್ನ ಮಗ ಪಟೇಲ, ಅವನ್ ನೋಡು. ಆ ನನ್ನ ಮಗನ್ ಸಾವಾಸಾನ, ಅವನು ಸಾವಿರ ಕೊಟ್ರು ಮಾಡ್ಬೇಡ. ಅಂತ ಅಲ್ಕ ನನ್ ಮಗ ಅವನು, ಅಂತ ಬೇವರ್ಸಿ ನನ್ ಮಗ ಅವನು, ಅಂತ ಚಿತಾಪುತಿ ನನ್ ಮಗ ಅವನು. ಹೌದಾ ಬುದ್ಧಿ? ಓ, ಅದಕ್ಕೆ ಆ ನನ್ ಮಗನ್ ಸಾವಾಸ ಬೇಡ ನಿನ್ಗೆ. ಮುಡಿ ಬುದ್ಧಿ, ಅವನ್ ಲಕ್ಷ ಕೊಟ್ರು ಅವನ್ ಸವಾಸ ಮಾತ್ರ ಮಾಡಕ್ಕಿಲ್ಲ. ಇನ್ಯಾಕ್ ಯಾವತ್ತಿದ್ರು ನೀವೇ ನನ್ಗೆಲ್ಲ. ಅದಕ್ಕ ನನ್ ಮಗ ಶಾನ್ಭಾಗ, ಆ ಮೂರಿಯ ಶಾನ್ಭಾಗ, ಎಲ್ಲಾರ ಸಾವಿರ ಕೊಡ್ತೀನಿ ಅಂದ್ರೆ ಆ ಪುಟಿನ ಅವನೇ ಸೆಟ್ ಮಾಡಿದೆ. ಮೊದ್ಲು ನನಗ್ ಸೆಟ್ ಮಾಡು. ಎಲ್ಲಾರ ಉಂಟ ಬುದ್ಧಿ, ಮೊದ್ಲಿಕ ನಿಮ್ಗೆ ಸೆಟ್ ಮಾಡೋದು, ಯಾಕೆಂದ್ರೆ ನೀವು ಪಟೇಲ್ರು, ನಿಮ್ಗ ನೀವೇ ಬೇಕು. ನಾನ್ ಹಿಂಗ್ ಕೇಳದಂತ ಎಲ್ಲಾರ ಶಾನ್ಭಾಗ್ ನಿಗ್ ಗೊತ್ತಾಯ್ತು ಹುಷಾರು. ಏ
ನಾ ಯಾಕೆ ಹೇಳಕೊಯ್ತೀನಿ, ಸುಮ್ಕಿರಿ. ಯಾಕಲ್ಲ ಹೊಡೆದಂಗೆ? ನಾನು ಈ ಹಳ್ಳಿಗೆ ಶಾನ್ ಭೋಗ, ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತಾದ್ರಾಗ ನನ್ನನ್ನು ಜೊತೆಯಾಗಿಟ್ಕೊಂಡು ನನಗೆ ಎರಡು ಬಗೀತಾನ ಪಟೇ? ನಮಸ್ಕಾರ ಶಾನ್ ಭೋಗರಿಗೆ. ಹುಚ್ಚಬಾಯಿ, ಶಾನ್ ಭೋಗ ಅಂತ ಶಾನ್ ಭೋಗ, ನನ್ನ ಹೆಸರು ಹೇಳಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ಯಾಕೆ ಹಂಗಂತೀರ? ಅನ್ನೋದೇನ್ ಬಂತು? ನಿನ್ನಂತ ಕುಡುಕನ್ ಸಹವಾಸ ಮಾಡಿದ್ದಕ್ಕೆ ನನಗೆ ಒಳ್ಳೆ ಮರವಾದೇ ತಂದೆ. ಯಾಕೆ ನಾನೇನ್ ಮಾಡಿದೆ? ಮಾಡೋದೇನು, ನಂಗೆ ಒಂದು ತಾಕ್ ಹೋಗಿ ನನ್ನ ಮೇಕ್ ಬಾಯಿಗೆ ಬಂದಂಗೆ ಹೇಳಿ ನಂಗೆ ಅವಮಾನ ಮಾಡ್ತೀಯ? ಯಾರು ನಿಮ್ಗೆ ಹೇಳಿದ್ದು? ಇದ್ಯಾರು ಸಿದ್ಧ ಹೇಳ್ದ? ಏಯ್, ನಿನ್ಗೆ ಯಾರಲ್ಲ ಹೇಳಿದ್ದು? ಹಾ ಒತ್ತಾರೆ, ನಂಜವನ್ ಮನೆಗೆ ಬಂದಿದ್ದೆ. ಆಗ ನೀವು ನಂಜವಂತ ಹೇಳ್ತಿರ್ಲಿಲ್ವಾ? ನಾನೇನು ಹೇಳ್ದೆ? ಹುಟ್ಟಿ ನಾ ಮೊದಲು ನನಗೆ ಸೆಟ್ ಮಾಡು, ಆಮೇಕಿಂದ ಆ ಮುದ್ಕನ್ ಸೆಟ್ ಮಾಡು ಅಂತ. ಇಷ್ಟು ದಿನ ನನ್ನ ಜೊತೆಯಾಗಿ ಇಟ್ಕೊಂಡು ಇದೇ ನಾನು ಹೇಳೋದು? ಇತ್ ನೋಡು, ಪುಟ್ಟಿ ನಾನೇನು ಮೊದ್ಲು ಹೆಂಗ್ ಸೆಟ್ ಮಾಡ್ಕೊಳ್ತೀಯ ಅಂತ ನಾನು ನೋಡ್ತೀನಿ. ನಾನು ನೋಡ್ಕೋತೀನಿ ಪುಟ್ಟಿ, ನಾನು ನೀನ್ ಮೊದ್ಲು ಹೆಂಗ್ ಸೆಟ್ ಮಾಡ್ತೀಯ ಅಂತ. ನೀ ಏನ್ ನೋಡ್ಕೋತೀಯ? ಹೋಗಲೇ ಹೋಗಲೇ. ನಂಜಕ್ಕ ನಂಜಕ್ಕ, ಶಾನ್ ಭೋಗರು ಬರ್ತಾವ್ರೆ. ಓ ಶಾನ್ ಭೋಗ್ರ, ಬಂದೆ ಬಂದೆ. ಕುಂತ್ಕೊಳ್ಳಿ ಬುದ್ಧಿ. ಹೋಗ್ ಮಗ, ತೋಟ ತವಕ ಹೋಗ್ ಬಂದ್ಬಿಡು. ಆಯ್ತವ್ವ. ನಂಜವ್ವ, ನಾನ್ ಯಾರು? ಯಾಕ್ ಬುದ್ಧಿ ಹಂಗ್ ಕೇಳ್ತೀರಾ? ನೀವ್ ಊರ್ಕೆಲ್ಲ ಶಾನ್ ಭೋಗ್ರಲ್ವಾ? ಈ ಹಳ್ಳಿಗೇನು, ಸುತ್ತ ಹತ್ತು ಹಳ್ಳಿಗೂ ನಾನೇ ಶಾನ್ ಭೋಗ ಗೊತ್ತಾ? ಆ ನನ್ ಮಗ ಪುಟ್ಕೋಸಿ ಪಟೇಲ, ನೀನ್ ತಾವು ಬಂದು ಏನ್ ಬಗಳ್ದ? ನನ್ನ ಮುದಿ ಆಗಿದೆಯಾ ಅಂತ ಹೇಳಿ ಪುಟ್ಟಿನ ಮೊದ್ಲು ನನಗ್ ಸೆಟ್ ಮಾಡು, ಆ ನನ್ ಮಗ ಶಾನ್ ಭೋಗನ್ಗೆ ಸೆಟ್ ಮಾಡ್ಬೇಡ ಅಂತ ಹೇಳಿದ್ನಾ? ಹೇಳು, ಆ ನನ್ ಮಗ ಪಟೇಲ ಬೇಕಾ ಇಲ್ಲ ಈ ಶಾನ್ ಭೋಗ ಬೇಕಾ ನಿಂಕ? ಎಷ್ಟಾರ ಆಗ್ಲಿ, ನೀವು ಶಾನ್ ಭೋಗರು, ನನ್ಗೆ ನೀವೇ ಬೇಕು. ಹಂಗ್ ಬಾ ದಾರಿಕ, ಎಲ್ಲಾರು ಆ ನನ್ ಮಗನ್ ಸೆಟ್ ಗಿಟ್ ಮಾಡ್ಬಿಟ್ಟಿಯ, ಮೊದ್ಲು ನಂಗ್ ಸೆಟ್ ಮಾಡು. ಏನಂತೀಯ ಸಂಕಿರಿ, ನಂಗ್ ಅಷ್ಟು ಗೊತ್ತಾಗಕ್ಕಿಲ್ವಾ? ಮೊದ್ಲಕ್ಕ ನಿಮ್ಗೆ ಸೆಟ್ ಮಾಡ, ಯಾಕೆಂದ್ರೆ ಪ್ರಾಯ ನಿಮ್ಗೆ. ನನಗೂ ಪ್ರಾಯ ಅನ್ನೋದು ಹುಕ್ಕಿ ಅರಿತಾದ್ರೆ. ನಿಮ್ ಮಕ್ಕಳು ಕುತ್ಕೊಳ್ಳಿ ಸುಮ್ಕೆ, ನಾ ಹೇಳಿ ಜಪ್ತಿ ಆಯ್ತಾ? ಹಂಗೆ ಆಗ್ಲಿ ಬುದ್ಧಿ. ಕೆಂಪಿ ಒಂದ್ ನೋಡ್ದಾಗ ಆಳ್ ತಕೊಂಬಾರೆ. ಯಾಕ ತಲೆ ಹಂಗ್ ಕೆರ್ಕೋತೀಯ ಅಂತ ನನಗ್ ಗೊತ್ತು. ಉಸಾರು, ನಾ ಬರ್ತೀನಿ. ಏನ ಕೂತ್ಕೊಂಬಿಟ್ಟೆ, ನಡೆಯ ಹೋಗವ. ಬರ್ತೀನಿ ಬರ್ತೀನಿ. ದ್ಯಾವ್ರೆ, ಒಳ್ಳೆ ಗ್ರಾಚಾರಕ್ ಬಂತಲ್ಲಪ್ಪ. ಮೊದ್ಲಕ್ ನಂಗ್ ಸೆಟ್ ಮಾಡು ನಂಗ್ ಸೆಟ್ ಮಾಡು ಅಂತ ಈ ಸಾನ್ ಭೋಗ್ರು ಆ ಪಟೇಲ್ರು ನನ್ ಪ್ರಾಣ ಎಂತಾರಲ್ಲ ಅಪ್ಪ. ಒಂದು ಅಲೆ ಅಲೆಯಾಗಿ ನಾಳೊಂದು ನಾ ಕಂಡ್ಕೊಂಡೆ, ನಂಗ ಕನಸು ನನಸಾಗ್ಲಿಲ್ಲ, ನಂಗ ಆಸೆ ತೀರ್ಲೇ ಇಲ್ಲ, ನಂಗ ಆಸೆ ತೀರ್ಲೇ ಇಲ್ಲ. ಬಾನಂಜವ, ಇದೀನವ ಇಲ್ಲಿ ಗಂಟ ಬಂದೆ, ರಂಗಪ್ಪನ್ ನೋಡವ ಅಂತ ಬಂದೆ, ಹಂಗೆ ನಿನ್ನ ನೋಡವ ಅಂತ ಇತ್ತು ಬಂದೆ. ಚಂದಾಕಿದ್ಯನವ? ಏನ್ ಚಂದಾಗಿದ್ದೀನೋ ಏನೋ. ಹೋಗ್ಲಿ ಸುಮ್ಕಿರವ, ನೀಂಗ್ ಅಧೈರ್ಯ ಮಾಡ್ಕೊಂಡ್ರೆ ಹೆಂಗೆ? ನೀನೇ ವಸಿ ಧೈರ್ಯ ತಂದ್ಕೊಂಡು ಅವಳಿಗೂ ಧೈರ್ಯ ಹೇಳ್ಬೇಕು. ಮತ್ ಇನ್ನೇನ್ ಹೇಳವ, ನಮ್ ಪುಟ್ಟಿ ಬಾಳ್ ನೋಡ್ದೆ ಹಿಂಗಾಯ್ತಲ್ಲ ಅಂತ ಕೊರ್ಗೋ ಗತಿ ಬಂತು ನಂಗ. ಇಸ್ಯ ನಂಗೂ ತಿಳೀತು, ಪಾಪ ಈ ವಯಸ್ಸಿನಾಗ ಅವಳಿಗೆ ಹಂಗಾಗ್ಬಾರ್ದು. ಏನ್ ಮಾಡವ, ನಂಗ್ ಲಗ್ನ ಮಾಡು ಲಗ್ನ ಮಾಡು ಅಂತ ಹಠ ಮಾಡಿದ್ಲು, ಲಗ್ನ ಮಾಡ್ದೆ, ಕೊನೆಗೂ ಬಾಳ್ ಹಿಂಗಾಗೋಯ್ತು. ಸುಮ್ಕಿರವ, ನೀ ಯಾಕ ಕಣ್ಣೀರಾಗ್ತೀಯ? ಎರಡು ದಿನ ಕಳೆದ್ರೆ ಎಲ್ಲ ಸರಿ ಹೋಯ್ತದೆ,
ಏನ್ ಸರಿ ಹೋಯ್ತದೋ ಏನು, ಅವಳಿಗೆ ಹಿಂಗಾಯ್ತದೆ ಅಂತ ಗೊತ್ತಿದ್ರೆ ಅವಳಿಗೆ ಲಗ್ನನೇ ಮಾಡ್ತಿರ್ಲಿಲ್ಲ ನಂಜಮ್ಮ. ಏನ್ ಮಾಡಕ್ಕಾಯ್ತದವ, ಬಂದಿದ್ನೆಲ್ಲ ಅನ್ಭವಿಸ್ಲೇಬೇಕು. ಹಂಗಾದಾಗ್ಲಿಂದ ಒತ್ತೊತ್ತಕ್ಕೆ ಸರಿಯಾಗಿ ಉಣ್ಣಕ್ಕಿಲ್ಲ, ಯಾರ ತವನು ಮಾತಾಡಕ್ಕಿಲ್ಲ, ಒಂದೇ ಸಮ ಕುಂತ್ಕೊಂಡು ಅಳ್ತಿರ್ತಾಳೆ. ಒಂದ್ ಕೆಲ್ಸ ಮಾಡವ, ಪುಟ್ಟಿನ ಒಂದೆರಡು ದಿವಸ ನಮ್ಮನೆ ಕಳ್ಸು, ನಿಮ್ ಎಮ್ಮೆಗಳ ಜೊತೆ ನಮ್ದೂ ಹೊಡ್ಕೊಂಡು ಹೋಯ್ತಾಳೆ. ಆಗೋಸಿ ನಾನು ಅವಳು ಧೈರ್ಯ ಹೇಳ್ತೀನಿ. ಹಂಗಾರ ಮಾಡವ, ಕಳಿಸ್ತೀನಿ. ಸರಿ, ನಾನು ಇನ್ ಬರ್ತೀನಿ, ಹೋಗುದ್ ಬರವ. ಪುಟ್ಟಮ್ಮ, ಬುದ್ಧಿ ಪುಟ್ಟಮ್ಮ ಅಲ್ವಾ, ನಮ್ ಪುಟ್ಟಮ್ಮ. ಹಂಗಂತೀರಾ, ಒಂದೊಂದಪ್ಪ ರಾತ್ರಿ ಹೊತ್ನಾಗೆ ನೀವು ನನ್ ಜೊತೆಗ್ ಮಲಿಕಂತಿರ್ಲಿಲ್ವಾ? ಒಂದೊಂದಪ್ಪ ಮಲಿಕೋತಿದ್ದೆ ಆ ಕಾಲ್ದಾಗೆ. ಈಗ ನಿಂಕ ಊರ್ ಹೋಗುವಂತದೆ, ಕಾಡ್ ಬಾ ಅಂತದೆ. ಅಂತಾದ್ರಾಗೆ ನಾನು ಈ ಪ್ರಾಯದ ವಯಸ್ಸಿನಾಗ ನಿನ್ ಜೊತೆ ಮಲಿಕೊಳತೀನ? ಏ ಚುಮ್ಕಿರಿ ಸಾಕು, ನಮ್ಗೇನ್ ವಯಸ್ಸಾಗದೆ ಅನ್ಕಂಡ್ರಿ? ನಿಮ್ಗೀಗ 16 ತುಂಬ್ತ. ಮತ್ತಿನ್ನೆಷ್ಟಾಗತ್ತೆ ಅನ್ಕೊಂಡಿದ್ರಿ? ಇದ್ ನೋಡು, 16 ಇಲ್ದಿದ್ರೆ 14 ತುಂಬ್ಲಿ. ಆಚೆ ಪುಟ್ಟಿ ಬಂದವಳೆ, ಈಗ ಸೆಟ್ ಮಾಡ್ಬಿಡು, ನೀನು ಕೈ ತುಂಬಾ ಕಾಸ್ ಕೊಡ್ತೀರಿ. ಅದ್ಕೆ ಹೇಳೋದು, 60 ತುಂಬಿದ್ನಾಕೆ ಹೊಸಿನೂ ಬುದ್ಧಿ ಇರಕ್ಕಿಲ್ಲ ಅಂತ. ನಂಗೆ 60 ದಾಟ. ಚಂದ ಕೇಳ್ತೀಯ, ಆಷಾಢ ಬಂದ್ರೆ 19 ತುಂಬ್ತದೆ. ಏನಂದ್ರೆ? ಅದಿರ್ಲಿ ಅದಿರ್ಲಿ, ಈಗ ಪುಟ್ಟಿ ಬಂದವಳೆ, ನಂಗೆ ಸೆಟ್ ಮಾಡ್ತೀಯಾ? ಏ ಇನ್ನ ಇವತ್ತು ಮನೆಗ್ ಬಂದವಳೆ, ಆಗ್ಲೇ ಸೆಟ್ ಮಾಡಕ್ ಆಯ್ತದ? ಇನ್ನೆರಡು ದಿವಸ ಹೋಗ್ಲಿ, ಆಮೇಲೆ ಮಾಡ್ತೀನಿ ಸೆಟ್. ಯಾವುದೋ ಮಾನು ಹೂವು ತಂದಾಗದೆ. ಗಂಗಮ್ಮ, ಏ ನೀ ಯಾಕ್ ಮಾನು ಮಾನು ಅನ್ಕಂತೀಯ? ನಾ ಇಲ್ವಾ? ಏ ತುಂಬ್ತೀರ ನೀ ನಿಂತಿರು, ನಾನೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸಿದ್ಧಾ, ತೋಟಕ್ಕೆ ಹೋಗಿದ್ಯಾ? ನಾ ಹೇಳಿದ ಕೆಲಸ ಮಾಡಿದೇನು? ಹೋಗ್ಬೇಕು ಅಂತಾನೆ ಹೊಂಟಿದ್ದೆ ಬುದ್ಧಿ. ಅಷ್ಟಾಗೆ ಏನಾಯ್ತು ಅಂತಂದ್ರೆ, ಶಿವನಂಜೇಗೌಡ ನಿಮ್ ಬಗ್ಗೆ ಏನೇನೋ ಹಂಗೆ ಹಿಂಗೆ ಅಂತ ಹೇಳ್ತಿದ್ದ ಬುದ್ಧಿ. ಏನಂದೆ? ಈ ಶಾನ್ ಭೋಗನ ಬಗ್ಗೆ ಆನಂದ್ ಮಗನು ಮಾತಾಡ್ಕೊಳಂಗ ಆದ್ನ? ಇರ್ಲಿ ಇರ್ಲಿ, ನೀ ಬಿರಿ ಬಿರಿನ ಕೆಲಸ ಮಾಡ್ರು, ನಡೀಲ ಹೋಗ್ಬರೋಣ.
ನಮಸ್ಕಾರ ಶಾನ್ಭೋಗ್ರಿಗೆ. ನಮಸ್ಕಾರಕ್ಕಷ್ಟು ಬೆಂಕಿ ಹಾಕಿದ್ರು ಯಾಕಂಗಂತೀರ? ಏ ಗೌಡ, ನೀನು ಈ ಹಳ್ಳಿ ಗೌಡ ಆಗಿರ್ಬೋದು, ನಾನು ಸುತ್ತ ಹತ್ತ ಹಳ್ಳಿಗೆ ಶಾನ್ಭೋಗ ಅಂತಾದ್ರಾಗ ಸಿಕ್ಕವ್ರ ಹತ್ರ ಸಿಕ್ಕಂಗ ಹೇಳ್ತೀಯ? ನಾನೇನ್ ಹೇಳ್ದೆ? ಅನ್ನ ತಿನ್ನೋ ಬಾಯಿನಾಗೆ ಅನ್ಬಾರ್ದು ಅನ್ಬಿಟ್ಟು ಈಗ ನಾನು ಏನ್ ಹೇಳ್ದೆ ಅಂತೀಯ? ಏ ಶಾನ್ಭೋಗ, ಹುಷಾರಾಗಿ ಮಾತಾಡು. ನಾನಂದ್ರೆ ಏನ್ ಅನ್ಕಂಡೆ? ಅನ್ಕೊಳ್ಳೋದ್ ಏನ್ ಬಂತು? ಉಂಡ ಮನೆಗೆ ಎರಡ್ ಬಗ್ಗೆ ಮನ್ಸ ಅನ್ಕಂಡೆ. ನನ್ ಜೊತೆಯಾಗೆ ಇದ್ಕೊಂಡು ಈ ಹಳ್ಳಿಯವ್ರು ತಾವ ನಾನ್ ಮುದಿಯ ಅಂತ ಬಾಯಿಗೆ ಬಂದಂಗ ಹೇಳಿ ನನ್ ಮಾನ ಮರವಾದೇನ ಅರಾಜಾಗ್ತೀಯ? ಹಂಗಾರ್ ನಿನ್ ಮುದ್ಕಾಲ್ದೆ ಅರ್ಜಿ ಹುಡುಗೇನು? ಹೆಂಕೇನ್ ಗೊತ್ತು, ಹುಣ್ಸೆ ಮರಕ್ ಮುಪ್ಪ ಆದ್ರೂ ಉಳಿಕ್ ಮುಪ್ಪ ಆಗಿಲ್ಲ ಅಂತ. ನಿಜ ನಿಜ, ಉಳಿಗ್ ಮುಪ್ಪ ಆಗಕ್ಕಿಲ್ಲ, ಮರಕ್ ಮುಪ್ಪ ಆಯ್ತದೆ. ಮರಕ್ ಮುಪ್ಪ ಆಗ್ಬಹುದು, ಆದ್ರೆ ಶಾನ್ ಭೋಗನಕ್ಕೆ ಮುಪ್ಪ ಆಗಿಲ್ಲ. ಈ ನನ್ ವಯಸ್ಸಿನಾಗೆ ನಿನ್ನಂತವನ್ ಎಷ್ಟೋ ಜನ ನೋಡಿವನಿ, ಅದ್ರಾಗೆ ನೀನು ಒಬ್ಬ ಪುಟ್ಕೋಸಿ. ಏ ಮುದಿಯ, ನಾನು ನಿನ್ನಂತ ಎಷ್ಟೋ ಜನ ನೋಡಿದೀನಿ, ಹೋಗಲೇ. ಅದಕ್ಕೆ ಬಸಮ್ಮನ್ನ ಬೀದಿ ಪಾಲು ಮಾಡಿ ಅವಳ ಆಸ್ತಿನ ಬಾಯಿಗೆ ಹಾಕೊಂಡು ಬಾಯಿ ಬರ್ಕಳಂಗ್ ಮಾಡಿರೋ ಇಚ್ಛೆಯ ನಂಗೇನ್ ಗೊತ್ತಿಲ್ಲ ಅನ್ಕೊಂಡೇನು? ನೀನೇನ್ ಕಮ್ಮಿ, ಚಿಕ್ಕನಂಡ್ರು ಚಿನ್ನಮ್ಮನ ಹಾಳು ಮಾಡಿ ಅವಳ ಕೈ ಚಿಕ್ಕ ಕೊಟ್ಟಿದ್ ನನ್ ಗೊತ್ತಿಲ್ಲ ಅನ್ಕೊಂಡಿರು? ನಿನ್ನ ಹತ್ರ ಏನೋ ಮಾತು, ಇನ್ನೊಂದಪ್ಪ ನನ್ ವಿಚಾರದಾಗ ಏನಾದ್ರು ಮಾತಾಡಿದ್ರೆ ನೀನ್ ನೋಡ್ಕೊಂತೀನಿ. ಲೇ ಏ, ನೀನೇನ್ ನೋಡ್ಕೊಳ್ಳೋದು ಪುಟ್ಕೊಳ್ತೀವಿ, ಹೋಗಲ್ಲ ಹೋಗಲೆ ಹೋಗ. ನಾ ಹೇಳ್ದಂಗೆ ವಸಿ ಧೈರ್ಯ ತಪ್ಪು, ನಿನ್ ಗಂಡ ಎಲ್ಲೋಯ್ತಾನೆ? ಇವತ್ತಲ್ಲ ನಾಳಿಕೆ ಬಂದೇ ಬರ್ತಾನೆ, ಗೊತ್ತಾಯ್ತಾ? ನಂಜವ್ವ, ನಮ್ಮವ್ವ ಕಾಸ್ ಕೇಳಿತ್ತಂತೆ, ಕೊಟ್ರೆ ಇಸ್ಕೊಂಡ್ ಬಾ ಅಂತವ್ವ. ಈಗ ನನ್ ತವನು ಯಾವ್ದು ಇಲ್ಲ, ಒಂದ್ ಕೆಲ್ಸ ಮಾಡು, ಸಂಜಿಗ್ ಬಾ, ಹೋಗಿ ಕೊಡ್ತೀನಿ. ಮಗ, ನಂಜವನ್ ಕಾಕ್ ಕೇಳಿದ್ದೆ, ಕೊಟ್ಲ ಮಗ? ಇಲ್ಲವ, ಸಂಜಿಗ್ ಬಾ ಕೊಡ್ತೀನಿ ಇಂದ್ಲು. ಹಂಗಾರೆ ನಾನೇ ಹೋಗ್ ಬರ್ತೀನಿ ಬಿಡು. ಬುದ್ಧಿ ಬರೋದಾದ್ರೂ ನಿಂದಿನೂ ಆಗ್ಲಿಲ್ವಾ? ಏ ವಸಿ, ತಡ್ಕೊಳ್ಳಿ ಬುದ್ಧಿ, ಯಾಕಂಗ್ ಆತ ಬೀಳ್ತೀರಾ? ಊರಿಗೆ ಬಂದವಳು ನೀರಿಗೆ ಬರ್ದಂಗ್ ಹೋಯ್ತಾಳ? ಹೇಳೋದ್ ತಡ್ಕೊಳ್ಳೋದು ನನ್ಗೆ? ತಡ್ಕೊಳಕ್ ಆಯ್ತಿದ್ರೆ ಬಂದ್ ಮನೆ ಕಳಿ. ನಿನ್ ಜೊತೆ ಅಲ್ಲ, ಯಾಕೆ ಮಲಿಕಂಬಾರ್ದ? ನಾನ್ ಯಾಕೆ ನಿನ್ ಜೊತೆ ಮಲಿಕಳು ಹೇಳು? ಆ ಮುದುವೆ ಸಣ್ಣ, ಅವನ ಜೊತೆ ಮಲ್ಲಿಕ ಹೋಗೋ. ಅಯ್ಯಯ್ಯೋ, ಸಾಂಬಗ್ರು ಬಂದ್ಬಿಟ್ರು. ಏ ಬರ್ಲೇ ಬಿಡು, ಸಾಂಬಗ್ರು ಬರ್ಲ. ಏನ್ ಮಾಡೋದೀಗ? ಮಾಡೋದ್ ಇನ್ನೇನು, ಹೋಗಿ ಎಲ್ಲಾದ್ರೂ ಅವಸ್ಕೊಳ್ಳಿ. ಬುದ್ಧಿ ಆಮೇಲೆ ತಿನ್ನೋರಂತೆ, ಮೊದ್ಲು ಹೋಗಿ ಎಲ್ಲಾದ್ರೂ ಅವಸ್ಕೊಳ್ಳಿ. ಎಲ್ಲ ಉತ್ಕೊಳ್ಳಿ. ಹೋಗಿ ಅವತ್ಕೊಳ್ಳಿ ಅಂದ್ರೆ ಇಲ್ಲೇ ತಿಂತ ಕುಂತ್ಕೊಳ್ತೀರಾ? ಈ ಶಾನ್ಭೋಗ ಮನೆ ಹಾಳಾಗೋಗ, ಹುಟ್ಟಿ ಜೊತೆ ಪ್ರಸ್ತ ಮಾಡ್ಬೇಕು ಅಂತಿದ್ದೆ, ಅವಾಗ್ಲೇ ಬರ್ಬೇಕಾ? ಯಾಕೋ ನನ್ ರಾಜಾರ ಚೆನ್ನಾಗಿಲ್ಲ ಅಂತ ಕಾಣ್ತದಲ್ಲಪ್ಪ. ಯಪ್ಪ ಏನಪ್ಪ ಮಾಡಿ ಇವಾಗ? ಅಯ್ಯೋ ಶಿವನೇ, ಹೋಗ ಅವತ್ಕೊಳ್ಳಿ ಅಂದ್ರೆ ಇಲ್ಲೇ ಕುಂತ್ಕೊಂಡಿದ್ದೀರಾ? ಬುದ್ಧಿ ಮುಂಚಿತ್ ಕೇಳ್ಗಡೆ ಅವತ್ಕೊಳ್ಳಿ. ಸಾಂಬಗ್ರು ಹೋಗಂಟ ಇಲ್ಲ ಮಂಚದ ಕೆಳಗ ಮನಿಕಂಡಿರಿ. ಏ, ಪೂರ್ತಿ ಜೊತೆ ಮಂಚದ ಮ್ಯಾಲ್ ಮಲಗ್ತೀನಿ ಅನ್ಬಿಟ್ಟು ಈಗ ಮಂಚದ ಕೆಳ ಮಲ್ಲಿಕ್ಕು ಅಂತೀಯ? ಅಯ್ಯೋ ಶಿವನೇ, ಅದಾಮೇಲೆ ಕಾಯ್ತದೆ, ಈಗ ಮಂಚದ ಕೆಳಗ ಬನ್ನಿ ಬುದ್ಧಿ. ಸರಿ, ಮಗಳಾಕೊಂಡು ಏನ್ ಮಾಡ್ತಿದ್ದೆ? ನೀವ್ ಬರ್ತೀರಾ ಅಂತ ಕನಸ್ ಕಾಣ್ತಿದ್ದೆ. ಹಂಗ ಅದ ನಾನೇ ಮಂಚವ ಅಲ್ಲ ಆಡಿಸ್ತಾ ಇದ್ದೀನಿ. ಅಳ್ಳಾಡ್ಸು ಅಳ್ಳಾಡ್ಸು, ನೀನೇ ಅಳ್ಳಾಡಿಸ್ತಾ ಇದೀಯ. ನನ್ಗೂ ಅಳ್ಳಾಡಿ ಬಹಳ ದಿವಸ ಆಗಿತ್ತು, ಚೆನ್ನಾಗಿ ಅಳ್ಳಾಡಿಸ್ತೀಯ. ಅಳ್ಳಾಡ್ಸು ಅಳ್ಳಾಡ್ಸು, ಚೆನ್ನಾಗದೆ ಅಂತೂ ಹಾಸಿಗೆ ಬೋ ಮೆತ್ತಗೆ ಚೆನ್ನಾಗದೆ.
ಪುಟ್ಟಿ ಜೊತೆ ಇದ್ರ ಮೇಗ ನಂಗೆ ಪ್ರಸ್ತಾ ಮಾಡಿಸ್ತೀಯ? ಮಾಡಿಸ್ಬಿಡ್ತೀನಿ ಮಾಡಿಸ್ಬಿಡ್ತೀನಿ, ಮಾತನಾಗೆ ಮನೆ ತುಂಬಿಸ್ಬೇಡಿ, ಮೊದ್ಲು ಕೇಕ್ ಕಾಸ್ತಾ ತರೀತ. ನಂತ ವಿರೋದೆಲ್ಲ ನಿಂಕೆ ಹಂಗಾರೆ ಎಲ್ಲ ಕಿತ್ಕೊಂಡ್ಬಿಡ್ತೀನಿ. ಕಿತ್ಕೋ ಕಿತ್ಕೋ, ನಂತ ವಿರೋದೆಲ್ಲ ಕಿತ್ಕೋ. ಆ ಯಾಕೆ ಹಂಗ್ ನಿಂತ್ಕೊಂಡಿದ್ದೀಯ? ಬಾ ಕುತ್ಕೋ, ನಿನ್ಗೊಂದ್ ಬಹುಮಾನ ತಂದಿದ್ದೀನಿ. ತೋರಿಸ್ತೀನಿರು, ಇದೇ ಬಹುಮಾನ. ಅಯ್ಯೋ ನಾನೆಲ್ಲೋ ಸರಾಗಿರ ತಕೊಂಬಂದಿರ್ತೀರ ಅನ್ಕೊಂಡಿದ್ದೆ. ಇದ್ದ ಯಾಲ್ ಬುಡ್ಡಿನ ಯಾಕೆ ನಾನಿನ್ನ ಆಲ್ಕುಡಿಯ ಮಗ ಅನ್ಕೊಂಡಿದ್ರ? ಇದು ಏನ್ ಅನ್ಕೊಂಡ್ಬಿಟ್ಟಿದೀಯ ನೀನು? ಇದು ಮಕ್ಕಳು ಕುಡಿಯ ಆಳ್ ಬುಡ್ಡಿ ಅಲ್ಲ, ಇದು ಅಮೃತ ಹೊರದೇಶದ್ದು. ಆ ನನ್ ಮಗ ಪಟೇಲ ಕುಡಿತಾನಲ್ಲ ಆ ಕಂತ್ರಿ ಮಾಲು ಅಂತ ಅನ್ಕೋಬೇಡ, ಇದು ಅಮೃತ ಅಮೃತ. ಇದನ್ ಕುಡಿದ್ರೆ ಹೆಂಗಿರ್ತದೆ ನಿನ್ ಗೊತ್ತಾ? ಸ್ವರ್ಗಲೋಕದಾಗೆ ರಾಮದೇವ್ ಊರ್ವಶಿ ಜೊತೆ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ದಾಗ ಇರ್ತದೆ. ಒಂದೇ ಸಮ ಕಾರ್ನಿಂದ ಕುಡಿತಾನೆ ಇದ್ದೀನಲ್ಲ, ಸಾಕ್ ಸುಮ್ಕಿರಿ. ಸಾಕ್ ಸುಮ್ಕಿರು, ಇದನ್ ಏನ್ ಅನ್ಕೊಂಡೆ? ಇದು ಹೊರದೇಶದ್ದು, ಇದನ್ ಕುಡಿತಿದ್ರೆ ಹೆಂಗಾಯ್ತದೆ ಗೊತ್ತಾ ನಿನ್ಗೆ? ಸಾಕು, ನೀನು ಕುಡಿದ್ ನೋಡು ಗೊತ್ತಾಯ್ತದೆ. ನೀವೇ ಕುಡ್ಕೊಳ್ಳಿ. ಆಯ್ತು ಬಿಡು, ನಾನೇ ಕುಡ್ಕೊಂತೀನಿ ಏನಂತೆ. ನನ್ ಮಗ ಪಟೇಲನಿಗೆ ಇಷ್ಟ ಹೇಳಿಲ್ಲ ತಾನೇ? ನಾ ಯಾಕೆ ಹೇಳ್ತೀನಿ, ನನ್ಗೆ ಬುದ್ಧಿ ಇಲ್ವಾ? ಸುಮ್ಕಿರಿ. ಆಯ್ತು ಬಿಡು. ಅಲ್ಲ, ಗಂಟೆ ಆರ ಆಯ್ತು, ಪುಟ್ಟಿ ಯಾಕೆ ಇನ್ನೂ ಬಂದಿಲ್ಲ? ಯಾಕಂಗ ಆತ್ರ ಬೀಳ್ತೀರಾ? ಬತ್ತಳ ಸುಮ್ಕಿರಿ. ಬತ್ತಳ ತಾನೆ, ಬಂದ್ಮೇಲೆ ನನಗೂ ಪುಟ್ಟಿಗೂ ಪ್ರಸ್ತಾವ ಮಾಡ್ತೀಯ ತಾನೆ? ಇಲ್ಲ ಐತೆ, ಆ ನನ್ ಮಗ ಪಟೇಲನ್ಗೆ ಈ ವಯಸ್ಸಲ್ಲೂ ಅರೆದು ಹುಡುಗಿರೇ ಬೇಕು. ಯಾಕನ್ ಕೆಂಪ್ತೀಯ? ಏನ್ ಗೂರು ರೋಗ ಆಯ್ತ ನಿನ್ಗೆ? ಸುಮ್ಕಿ, ನಂಗೆ ಯಾಕೆ ಬರ್ತದೆ ಗೂರು ರೋಗ? ಹಂಗ ಸರ್ ಕುಡಿಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸೀಸೆಯಲ್ಲಿರೋ ಗುಣ್ಣೆಲ್ಲ ನೀನೇ ಗುಡ್ರಾಯಿಸ್ಬಿಟ್ಟಿದ್ಯಾ? ಪುಟ್ಟಿ ಬಂದವಳ, ಓ ಕರ್ಕಬ್ಬ, ಇಲ್ಲಿಯ ಕುಂತಿದ್ಯಾ? ಬೇಗ ಹೋಗಿ ಅವಳ ಕಳಿಸು, ಹೋಗ ಬೇಗ. ಬುದ್ಧಿ ಪುಟ್ಟಿನ ಕಳಿಸ್ತಾ ಇರ್ಲಿ, ಹೊಸಿ ಹುಷಾರಾಗಿರಿ. ಯಾಕೆಂದ್ರೆ ಅವಳಿಗೆ ದಿನ ಮೊದಲೇ ರಾತ್ರಿ ಆಮ್ಯಾಕೆ ಆತರ ಬಿದ್ದು ಗೋತ ಕೇಳ್ಕೊಂಡಿ. ಹೋಗು ಹೋಗು, ಈ ನನ್ ವಯಸ್ಸಾಗೆ ಏಸೊಂದ್ ಮಾಲ್ ನೋಡಿ ನಿಮ್ಗೆ ಗೊತ್ತಾ? ಹೋಗು ಹೋಗು, ಬೇಗ ಕಳಿಸು, ಹೋಗು ಚಿನ್ನ ಹೋಗು. ಒಳ್ಳೆ ಬಹುಮಾನ ಕೊಟ್ರಿ, ಒಳ್ಳೆ ಬಹುಮಾನ ಕೊಟ್ರಿ. ಯಾವನವನು ಹಂಗ್ ನಡ್ಕೊಂಡ್ ಬಂದೆ? ಇದೇನ್ ಆಸ್ಪತ್ರೆ ಅನ್ಕೊಂಡ? ಹೋಗು. ನಿಂತ್ಕೊಳ್ಳಯ್ಯ, ಯಾವನೇ ಅವನು ಕೂಗ್ತಿದ್ರು ಹಂಗ್ ಒಳಿಕ್ ಹೋಯ್ತಾವನೆ. ಅಕ್ಕ, ಯಾವನ ಕಳ್ಳ ಇರ್ಬೇಕು. ಕಳ್ಳನ? ಅಯ್ಯಯ್ಯಯ್ಯೋ, ಯಾವನ ಕಳ್ಳ ಬಂದ್ಬಿಟ್ಟವನೇ.
ಎಲ್ಲೋ ಕಳ್ಳ ಹೋಗಿ ಹಿಡ್ಕೊಂಡ್ಬರ. ಕಳ್ಳನ್ ಮಗೆ ಕದ್ಯಕ್ಕೆ ನನ್ ಮನೇನೆ ಆಗ್ಬೇಕಿತ್ತ? ನೀನ್ಯಾಕ್ ಕಣ್ಣೀರ್ ಹಾಕ್ತ ಸುಮ್ಕಿರವ? ನಿನ್ ಕೈ ಬಿದ್ದೋಗ, ನಿನ್ ಮನೆ ಹಾಳಾಗ, ನಿನ್ ಎಂಟು ಮುಂಡೆ ಆಗ, ನಿನ್ ಕದ್ಯಕ್ ನನ್ ಮನೇನೆ ಆಗ್ಬೇಕಿತ್ತ? ತಾಳು ನಿಂಗ್ ಮಾಡ್ತೀನಿ. ನನ್ನ ಹೆಸರು ನಂಜವನೇ ಅಲ್ಲ, ತಪ್ಪ ಕದಿಸಿಯ ತಾಯಿ. ನೀವ ಬುದ್ಧಿ? ಹ್ಮ್ ಬಂದ್ರಪ್ಪ ಬನ್ನಿ ಹೋಗೋಣ. ಪುಟ್ಟಮ್ಮ ಜೊತೆ ಯಾರು ಬಂದಿಲ್ವಾ? ಬಂದವ್ರೆ ಬುದ್ಧಿ, ಎಲ್ಲ ಎಮ್ಮೆ ಹೊಡ್ಕೊಂಡು ಹೋಗವ್ರೆ. ಪುಟ್ಟಮ್ಮ ನಿನ್ ವಿಷಯ ಎಲ್ಲ ಗೊತ್ತಾಯ್ತು. ಪಾಪ ಪ್ರಸ್ತಾ ಮಾಡ್ಕೋಬೇಕು ಅಂತ ಬೋ ಆಸೆ ಆಯ್ತಿತ್ತಂತೆ. ಅಯ್ಯೋ ಪಾಪ, ಈಡಾಗಿಲ್ವಾ ಆಸೆ ನಿಂಗ? ಆಯ್ತದೆ ಬುದ್ಧಿ, ಪ್ರಸ್ತ ಮಾಡ್ಕೊಳ್ಳುವ ಅಂದ್ರೆ ನನ್ ಗಂಡ ಎತ್ತ ಹೊಂಟೋಗವನೆ, ಅವನು ಬರೋ ಗಂಟ ಪ್ರಸ್ತ ಮಾಡ್ಕೊಳ್ಳಂಗಿಲ್ಲ ಅಂತ ನಮ್ಮವ್ವ. ಅಲ್ಲೇ ನೋಡಿ ತಪ್ಪಿಕೊಂಡಿರೋದು, ನಿಮ್ಮವ್ವ ಹೇಳಿದ್ದು ಗಂಡ ಅಲ್ಲ ಗಂಡು. ಯಾವ್ದಾದ್ರು ಗಂಡು ಬರೋ ಗಂಟ ಪ್ರಸ್ತಾ ಮಾಡ್ಕೊಳಂಗಿಲ್ಲ ಅಂತ. ಯಾವ ಗಂಡ್ ಬರ್ಬೇಕು ಬುದ್ಧಿ? ಯಾವ್ದಾರೋ ಗಂಡ ಆದ್ರೂ ಸರಿನೆ. ಹಂಗಾರೆ ಯಾವ್ದಾನ ಗಂಡ್ ಬಂದ್ರೆ ಪ್ರಸ್ತ ಮಾಡ್ಕೋಬಹುದ ಬುದ್ಧಿ? ಅದಕ್ಕೆ ನಾ ಬಂದಿರೋದು, ಬುದ್ಧಿಯ ಪ್ರಸ್ತ ಮಾಡ್ಕೊಳವ. ಹಂಗಾರೆ ಬೇಗ ಬಾ, ಆಮೇಕ್ ಯಾರಾದ್ರೂ ಬಂದ್ಬಿಟ್ಟಾರು ಬಾ ಬಾ. ಬುದ್ಧಿ ನೀನ್ ಯಾಕೋ ಬಂದೆ ಮತ್ತೀಗ? ನಂಜವ್ವ ನಿಮ್ಮನ್ ಕರ್ಕೊಂಬಾ ಅಂದ್ಲು. ನಂಗೆ ಓಸಿ ಕೆಲ್ಸ ಐತೆ, ನೀವ್ ಹೋಗು. ನಿಮ್ಮನ್ನ ಕರ್ಕೊಂಬಾ ಅಂದ್ಲು, ನಡಿ ನೀವ್ ಹೋಗವ. ಹೋಗ್ಲಾ ಅಂದ್ರೆ ಕೇಳ್ಬೇಕು, ಹೋಗ. ನಾನ್ ಹೋಗಾಕಿಲ್ಲ. ಹೋಗ್ಲಾ ಅಂದ್ರೆ ಹೋಗೋದಿಲ್ಲ ಅಂತೀಯ? ಹೋಗ ನಡಿ ನಡಿ, ಯಾರಾದ್ರೂ ಬಂದ್ಬಿಟ್ಟಾರು ಬೇಗ ಪ್ರಸ್ತಾಪ ಮಾಡ್ಕೊಳವ. ಬುದ್ಧಿ ಎಮ್ಮೆಗಳ್ ಮನೆಗ್ ಹೋಯ್ತಾವಂತೆ, ನಾ ಬರ್ತೀನಿ. ಬೇವಸಿ ನನ್ ಮಕ್ಳು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗ್ ಬಂದ್ಬಿಟ್ವು. ಅಲ್ವಾ ಏನ್ ಮಗ, ಮತ್ತೀಗ ಯಾವಾಗವ ನನ್ ಪ್ರಸ್ತ? ನಿನ್ ಗಂಡ ಬಂದ್ಯಾಕ ಪ್ರಸ್ತ ಮಾಡ್ಕೊಳಕ್ಕೆ ಗಂಡನೇ ಬರ್ಬೇಕೇನವ? ಹ್ಮ್ ಮಗ, ಮತ್ತೀಗ ಯಾರ ಜೊತೆ ಬೇಕಾದ್ರೂ ಪ್ರಸ್ತ ಮಾಡ್ಕೋಬೋದಂತೆ. ಯಾರ ಮಗ ನಿಂಗೆ ಹೇಳಿದ್ದು? ಅದೇ ನಂಜವನ್ ಮನೆಗ್ ಬರೋ ಸ್ಯಾನ್ ಬೋಗ್ರು. ಅದೆಲ್ಲ ಸುಳ್ಳು ಮಗ, ಹೆಣ್ಣಿನ ಬಾಳ್ನಾಗೆ ಮೊದಲನೇ ರಾತ್ರಿನೇ ಪ್ರಸ್ತ, ಅದು ಕಟ್ಕೊಂಡ್ ಗಂಡನೊಂದಿಗೆ ಆಗ್ಬೇಕೆ ಹೊರ್ತು ಬೇರೆ ಗಂಡಸೊಂದಿಗಲ್ಲ. ನಿಂಗ್ ಆ ಶಾನ್ ಮಗ ಹೇಳಿರೋದು ನಿನ್ ಬಾಳ್ನ ಹಾಳು ಮಾಡ್ಬೇಕು ಅಂತ. ಈ ಕೆಲ್ಸ ಅಲ್ಲ ನಂಜವನ್ದೇ, ತಾನ್ ಸುಳ್ಳೆ ಆಗಿರೋದು ಅಲ್ದೆ ಕಂಡೋ ಹೆಣ್ಮಕ್ಳನ್ನು ಹಾಳು ಮಾಡ್ಬೇಕು ಅಂತ. ನೋಡು ಮಗ, ನಾಳೆಯಿಂದ ಆ ನಂಜವ್ ಮನ್ಕ್ ಹೋಗ್ಬೇಡ. ಇದೇನ್ ಕೆಂಪಣ್ಣ, ನೀನು ನೋಡ್ಕೊಂಡಿದ್ಯಾ? ಯಾಕೆ ಪಟೇಲ್ ಸಂಘ ಬಿಟ್ಬಿಟ್ಟ? ಇಲ್ಲ ಸಿದ್ದಣ್ಣ, ಅವ್ರ ಸಂಘ ಬಿಟ್ಟು ಸಾನ ದಿವಸ ಆಯ್ತು. ಇದೇನ್ ಸಿದ್ದಣ್ಣ ಅಸಾಡ್ಕೊಂಡು ನೀವ್ ಹೋಯ್ತಿದ್ಯಾ? ಯಾಕೆ ಸಾನ್ಬಾಬ್ರ ಜೊತೆ ಹೋಗ್ಲಿಲ್ವಾ? ಈಗ ನಾನು ಹೋಗಿಲ್ಲ ಕಣ, ಯಾವ್ದಾರು ಹೆಣ್ ಸಿಕ್ಕಿದ್ರೆ ಲಗ್ನ ಮಾಡ್ಕೊಂಡು ದನ ಮೇಸ್ಕೊಂಡು ಇದ್ಬಿಡವಾ ಅಂತಿದ್ದೀನಿ. ಹಂಗ ಇದನ್ನ ಸೀಡ್ಕೋಣ. ನೀ ಯಾಕೆ ಲಗ್ನ ಮಾಡ್ಕಂತೀಯ? ನಾ ಇಲ್ವಾ ಬೇಕಾದ್ರು ಅನ್ನು. ಏನ್ ಬಂದೆ ಪುಟ್ಟಿ? ಎಮ್ಮೆ ಹೊಡ್ಕೊಂಡಾಗ ಬರ್ಲಿಲ್ಲ, ಯಾಕ್ ಬರ್ಲಿಲ್ಲ ಕೇಳ್ಕೊಂಬ ಅಂತ ನಂಜವ್ವ. ಅಲ್ಲ ಕೋಟಿ ತಾನ್ ಕೆಡದು ಅಲ್ದೆ ಮನನೆಲ್ಲ ಕೆಡಿಸ್ತಂತೆ, ಹಂಗೆ ತಾನ್ ಕೇಟಿರೋದು ಅಲ್ದೆ ಕಂಡವ್ರ ಹೆಣ್ಮಕ್ಳಿಗೆಲ್ಲ ತನ್ ಸೂಳೆ ಬುದ್ಧಿ ಕಲ್ಸಕ್ ಬಂದ ಆಯ್ತದ? ಹೋಗೆ ಹೋಗ್ ಕಲ್ಸಕ್ಕಿಲ್ಲ ಅಂತ ಹೇಳೋಗು. ನಂಗ್ ಸೂಳೆ ಅಂದ್ಲ ಇನ್ನು ಏನೇನು ಅಂದ್ಲು?
ಕೌರವ ನಿನ್ ಸೂಳೆ ಅಂತ್ಯಾ? ಅನ್ನು ಅನ್ನು, ನಿನ್ ಮಗಳು ಪುಟ್ಟಿ ನಾ ಕಂಡೋನ್ ಜೊತೆಯಾಗಿ ಮಲ್ಗಿಸಿ ಸೂಳೆ ಮಾಡ್ಲಿಲ್ಲ? ನನ್ನ ಹೆಸರು ನಂಜವನೇ ಅಲ್ಲ. ನಾನ್ ತಗೊಂಡ್ ತಿನ್ ನೋಡು, ಈಗ ನೋಡು, ಈಗ ತಿನ್ ನೋಡು, ಹೊಡಿತಾರೆ ಹೊಡಿತಾರೆ ನೋಡು. ತಗಳಿ ಬುದ್ಧಿ, ನೀವೇ ತಿನ್ಕೊಳ್ಳಿ ತಗಳಿ. ಬುದ್ಧಿ ಬುದ್ಧಿ, ಯಾಕ್ ಬುದ್ಧಿ ಕುಂಕಂತ ಇದ್ರು ಹಂಗೆ ಬಂದ್ಬಿಟ್ರಿ? ಅಲ್ಲ ಬುದ್ಧಿ, ಅವತ್ ನಾನು ಪುಟ್ಟಿನ ರಾಕ್ಷಸಿ ಅಂತ ಹೇಳಿದ್ದನ್ನ ದಿಟ್ಟ ಅಂತ ತಿಳ್ಕೊಂಡು ಎಂತ ತೆಪ್ಪ ಕೆಲಸ ಮಾಡ್ಬಿಟ್ರಿ. ನೀನ್ ಹೇಳ್ದಂಗೆ ಒಂದ್ ಹೊತ್ನಾಗ ಪುಟ್ಟಿನನ್ನ ತಿಂದಾಕ ಬಂದ್ಬಿಟ್ಲು. ಅದೆಲ್ಲ ಸುಮ್ ಸುಮ್ಕೆ ಬುದ್ಧಿ ಹೇಳಿದ್ದು, ದಿಟ್ಟ ಅಲ್ಲ. ಅದಕ್ಕೆ ನಾ ಸತ್ತೋಯ್ತೀನಿ ಅಂತ ಓಡ್ ಬಂದ್ಬಿಟ್ಟೆ. ನಂಜವ ನಂಗೆ ಕೇಳು ಅಂತ ಹೇಳಿದ್ಲು, ಹೇಳ್ದೆ ಅಷ್ಟೇ. ಹಂಗ್ ಹೇಳಿದ್ರೆ ನಿಮ್ ಪ್ರಸ್ತ ನಿಂತೋಯ್ತದೆ. ಆಮೇಲೆ ಪುಟ್ಟಿನ ಶಾನ್ಬಾಗ್ರಿಗೂ ಪಟೇಲ್ಗೂ ಸೆಟ್ ಮಾಡಿ ಕಾಸ್ ಇಸ್ಕೊಳ್ಳುವ ಅಂತ ನಂಜವ ಮಾಡಿದ್ ಪಿಲಾನು. ಹಂಗಾರೆ ನಮ್ ಪುಟ್ಟಿ ರಾಕ್ಷಸಿ ಅಲ್ವಾ? ಸತ್ಯವಾಗ್ಲೂ ಅಲ್ಲ ಬುದ್ಧಿ. ಯಾಕ್ ಬುದ್ಧಿ ಹಿಂಗ್ ಹತ್ಕತ್ತೀರಾ? ಇದ್ರ ನಿಮ್ದೇನು ತೆಪ್ಪಿಲ್ಲ, ಎಲ್ಲ ನಂದೇ ತೆಪ್ಪು, ಎಲ್ಲ ನಂದೇ ತೆಪ್ಪು. ಪ್ರಸ್ತಾ ಮಾಡ್ಕೊಂಡು ಸಂತೋಷವಾಗಿರ್ಬೇಕಾದ ನಿಮ್ಮನ್ನ ಪುಟ್ಟಿನ ದೂರ ಮಾಡೋ ನಂಕೆ ಅದ್ಯಾವ್ರು? ನಂಕೆ ಅದ್ಯಾವ್ರು? ಸರಿಯಾದ ಶಿಕ್ಷೆ ಕೊಟ್ಟ ಬುದ್ಧಿ, ಸರಿಯಾದ ಶಿಕ್ಷೆ ಕೊಟ್ಟ. ಹೋಗಿ ಬುದ್ಧಿ, ಮನ್ಕೋಗಿ. ಪುಟ್ಟಿ ರಾಕ್ಷಸಿ ಅಲ್ಲ, ನಿಮ್ ಏನ್ರು. ಪುಟ್ಟಿ ಜೊತೆ ಪ್ರಸ್ತಾ ಮಾಡ್ಕೊಂಡು ಸುಖವಾಗಿರಿ. ಹೋಗಿ ಬುದ್ಧಿ, ಹೋಗಿ. ಹೋಗ್ತೀನಿ. ಏನ್ ಬುದ್ಧಿ ಮತ್ತೀಗ ಪ್ರಸ್ತಾವ ಮಾಡ್ಕೊಳ್ಳೋದ ಹೆಂಗ? ಹಂಗಂದ್ರೆ ಏನು ಅಂತ ನಿಮ್ಗೆ ಗೊತ್ತೇ ಇಲ್ವಾ? ಅದನ್ನೆಲ್ಲ ಬಾಯಾಗಿ ಹೇಳಕ್ ಆಗಕ್ಕಿಲ್ಲ. ಒಂದ್ ಕೆಲಸ ಮಾಡವ, ಬನ್ನಿ ನನ್ ಜೊತೆ. ಪ್ರಸ್ತಾವ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ. ಬುದ್ಧಿ, ಪ್ರಸ್ತ ಅಂದ್ರೆ ಲಗ್ನ ಆದ್ಮ್ಯಾಕೆ ಗಂಡ ಹೆಂಡ್ರನ್ನ ಜೊತೆಯಾಗೆ ಮಲ್ಕೊಳಕ್ ಬಿಡ್ತಾರೆ. ಅಲ್ಲಿ ಏನ್ ಮಾಡ್ಬೇಕು ಅಂತ ಅಲ್ ನೋಡಿ ಬುದ್ಧಿ. ಎಂದೇಳು ಮಗ, ಹೇಳು. ಇಷ್ಟು ದಿವಸದ ಗಂಟ ಈ ನಿನ್ನ ಅವನ್ ಬಿಟ್ಬಿಟ್ಟು ಎತ್ತೊಂಟೋಗಿದ್ದೆ ಮಗ, ಎತ್ತೊಂಟೋಗಿದ್ದೆ, ಎತ್ತೊಂಟೋಗಿದ್ದೆ ಮಗ, ಎತ್ತೊಂಟೋಗಿದ್ದೆ. ನೀನೇ ಇಲ್ಲಿಲ್ಲದಾಗ ಅವಳು ಯಾಕೆ ಇಲ್ಲಿರ್ತಾಳಪ್ಪ? ಅವತ್ತೆ ಅವಳು ಅವ್ರ ಅವ್ವನ್ ಮನೆಗೆ ಹೊಂಟೋದ್ಲು. ಪುಟ್ಟಿನ ಕರ್ಕೊಂಡ್ ಬತ್ತೀನವ್ವ, ಕರ್ಕೊಂಡ್ ಬತ್ತೀನವ್ವ, ಕರ್ಕೊಂಡ್ ಬತ್ತೀನಿ. ಪುಟ್ಟ ಪುಟ್ಟ ¶¶
ಆಸೆಯೊಂದು ಅಲೆ ಅಲೆಯಾಗಿ ಮೂಡಿ ಬಂತು ನನ್ನೆದೆಯಲ್ಲಿ, ಆಸೆಯೊಂದು ಅಲೆ ಅಲೆಯಾಗಿ ತೇಲಿ ಬಂತು ನನ್ನೆದೆಯಲ್ಲಿ, ಲಗ್ನವ ನಾ ಮಾಡ್ಕೊಂಡೆ ಬಾಳೊಂದು ನಾ ಕಂಡ್ಕೊಂಡೆ, ನನ್ನ ಆಸೆ ತೀರ್ಲಿಲ್ಲ ನನ್ನ ಕನಸು ನನಸಾಗಿಲ್ಲ, ನನ್ನ ಆಸೆ ತೀರ್ಲಿಲ್ಲ ನನ್ನ ಕನಸು ನನಸಾಗಿಲ್ಲ, ಆಸೆಯೊಂದು ಅಲೆ ಅಲೆಯಾಗಿ ಮೂಡಿ ಬಂತು ನನ್ನೆದೆಯಲ್ಲಿ, ಆಸೆಯೊಂದು ಅಲೆ ಅಲೆಯಾಗಿ ತೇಲಿ ಬಂತು ನನ್ನೆದೆಯಲ್ಲಿ. ಕೇಳ್ತೀವ್ನಿ, ಎಲ್ಲಿ ಪುಟ್ಟಿ? ಬುದ್ಧಿ ಪುಟ್ಟಿ ಬತ್ತಾವಳೆ, ಯಾರಾದ್ರೂ ಒಬ್ರು ಒಳಗೆ ಹೋಗಿ ಬುದ್ಧಿ. ನಾನ್ ಪಡೆಯಲ್ಲ, ನಾನ್ ಹೋಗ್ತೇನೆ, ಆಮೇಲೆ ನೀನು. ನಾನ್ ಶಾನುಭೋಗ, ಮೊದ್ಲು ನಾನ್ ಹೋಗ್ತೀನಿ. ಅಯ್ಯೋ, ನಾನ್ ಹೋಗ್ ಬಂದ್ಮೇಲೆ ನೀವ್ ಹೋಗು. ಎಲ್ಲಾರು ಉಂಟ, ಮೊದ್ಲು ನಾನು ಬರ್ತೀನಿ, ಆಮೇಲೆ ನೀನು ಹೋಗು. ಏ ಯಾಕಂದ್ ಹಾಕಿದ್ದಂಗ ಕಿತ್ತಾಡ್ತೀರ? ಪುಟ್ಟಿ ಬತ್ತಾವಳೆ, ಯಾರಾದ್ರೂ ಒಬ್ರು ಒಳಗೆ ಹೋಗಿ, ಇಲ್ಲ ಅಂದ್ರೆ ಇಬ್ರು ಹೋಗಿ. ಬತ್ತಾವಳ, ಪುಟ್ಟಿ ಬತ್ತಾವಳ, ನಂಜವ್ವ ಎಲ್ಲವ ನನ್ ಗಂಡ ಬಂದವನಂತೆ. ಮಾ ತೋರಿಸ್ತೀನಿ. ಪುಟ್ಟಿ ನಿನ್ ಗಂಡವನೇ, ಒಳಗೆ ಹೋಗು. ಕೆಲಸ ಮುಗಿತ ಬುದ್ಧಿ? ಫೋನಿನ ಮುಖ್ಯ, ಇನ್ನು ಕೆಲಸನೇ ಮುಗಿದಿಲ್ಲ, ಕೆಲಸ ಮುಗಿತ ಅಂತ ಕೇಳ್ತೀಯ? ಓಡೋಯ್ತಾಳೆ, ಹಿಡ್ಕೊಂಡ್ ಹೋಗು, ಹಿಡ್ಕೊಂಡ್ ಬರ್ತೀನಿ ತಾಳಿ, ಬಾಯಿ ಕೆಂಪಿ.
ಲೇ ಪುಟ್ಟಿ, ಒಳ್ಳೆ ಮಾತನಾಗ ಬರ್ತೀಯೋ ಇಲ್ಲ ಹೇಳ್ಕೊಂಡೋಗವ? ಬೇಡ ನಂಜವ್ವ, ನನ್ ಬಿಟ್ಬಿಡು ನಂಜವ್ವ, ನಮ್ಮ ಅನ್ಕೋತೀನಿ, ನನ್ ಬಿಟ್ಬಿಡು ನಂಜವ್ವ. ಅದಕ್ಕೆ ನಾ ಹೇಳ್ದಂಗೆ ಕೇಳು, ಬಿಟ್ಬಿಡ್ತೀನಿ. ನಾವ್ ಹೋಗಕ್ಕಿಲ್ಲ. ಹೋಗಕ್ಕಿಲ್ಲ ಅಂದ್ರೆ ಬಿಟ್ಬಿಡ್ತೀನಿ ಅಂತ ತಿಳ್ಕಂಡ? ಲೇ ಕಿಂಪಿ, ಹಿಡ್ಕೊಂಡ್ ನಡಿಯೇ. ಪುಟ್ಟಿ ಪುಟ್ಟಣ್ಣ, ಪುಟ್ಟಿ ಎಲ್ಲಿ? ಬಾಪ ಒಳಿಕೆ. ಎಲ್ಲೋಗವಳೆ? ಎಮ್ಮೆ ಹೊಡ್ಕೊಂಡು ಹೋಗವಳೆ, ಬತ್ತಳ್ ಬಾರಪ್ಪ. ನಂಜವನು ಕೆಂಪಿನು ಸೂಲೆಲಪ್ಪನ ದಿನ್ಯಾಗೆ ಪುಟ್ಟಿನ ಎಳ್ಕೊಂಡು ಹೋಗ್ತಾವ್ರೆ. ಪುಟ್ಟಿನ ಪಟೇಲ್ರಿಗೂ ಶಾನ್ಬಾಗ್ರಿಗೂ ಸೆಟ್ ಮಾಡಕ್ಕೆ. ನೋಡಿದ್ರೆ ಚೇರ್ಮನ್ರೆ, ಪಟೇಲ್ರು ಶಾನ್ಬಾಗ್ರು ಮಾಡಿರು ಅಲ್ಕ ಕೆಲ್ಸವ? ಏನ್ ವಿಷಯ ರಂಗಪ್ಪ? ಈಸಿಯ ಏನು ಅಂತ ಗಂಗಪ್ಪನೇ ಕೇಳಿದ್ರೆ ಗೊತ್ತಾಯ್ತದೆ. ಗಂಗಪ್ಪ, ಏನ್ ವಿಷಯ ನೀನೇ ಹೇಳು. ನನ್ ಮಗಳು ದನಗಳು ಹೊಡ್ಕೊಂಡು ಹೋಗ್ತಿದ್ರೆ ಪಟೇಲ್ರು ಶಾನ್ಬಾಗ್ರು ಸೇರ್ಕೊಂಡು ನನ್ ಮಗಳನ್ನ ಕೆಡಿಸ್ಬಿಟ್ಟವ್ರೆ ಬುದ್ಧಿ, ಕೆಡಿಸ್ಬಿಟ್ಟವ್ರೆ. ಇಂಥ ಕೆಲ್ಸಕ್ಕೆಲ್ಲ ಆ ತೋಟದ ನಂಜ ಒಂದೇ ಕುಮ್ಮಕ್ಕು. ಅವ್ರನ್ನ ಹಂಗೆ ಬಿಟ್ರೆ ನಮ್ ಹೆಣ್ಮಕ್ಳೆಲ್ಲ ಹಾಳಾಯ್ತವೆ. ರಂಗಪ್ಪಣ್ಣ, ಪಟೇಲ್ರನ್ನು ಶಾನ್ಬಾಗ್ರನ್ನು ಕರ್ಸಣ. ಅವ್ರು ಎಲ್ಲಿಗೆ ಹಿರಿಯರಂತ ಹೇಳಿ ಹಂಗೆ ಬಿಟ್ಬಿಡ್ತಾರೆ? ಏನು ಮಾಡಿ ತಪ್ಪಗ ಸರಿಯಾದ ಶಿಕ್ಷೆ ಕೊಡ್ಬೇಕು, ಆಗ್ಲೇ ಅವರಿಗೆ ಬುದ್ಧಿ ಬರೋದು. ಹೌದೌದು, ಅದೇನ್ ಬಿಟ್ಬಿಡಕ್ಕಾಗುತ್ತೆ? ನಾವೇನಾದ್ರೂ ತಪ್ಪು ಮಾಡಿದ್ರೆ ಪಂಚಾಯತಿ ಸೇರಿಸಿ ದಂಡ ಹಾಕ್ತೀರಾ? ಹಂಗೆ ಅವ್ರ ಇಬ್ಬರನ್ನು ಕರೆಸಿ ಮಾಡಿ ತಪ್ಪ ದಂಡ ಹಾಕ್ಲೇಬೇಕು. ನಿಜ 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 ನಿಜ. ಹಂಗಪ್ಪ, ನಾವು ಆ ಪಟೇಲ ಶಾಮನ ಕರೆಸ್ರ? ನಾವು ಲೇ ತಿಮ್ಮ, ಹೋಗಿ ಅವರಿಬ್ರು ಕರ್ಕೊಂಡ್ ಬಾ ಹೋಗು. ಅಣ್ಣ, ಒತ್ತಾರೆಯಿಂದ ಇಬ್ರು ಕಾಣ್ತಾನೆ ಇಲ್ಲ. ಅವರೆಲ್ಲಿ ಮನೆ ತವರ್ತಾರ ಬುದ್ಧಿ? ಆ ಸೂಳ್ ಮುಂಡೆ ನಂಜವನ್ ಮನೆಯಾಗ ಮಲ್ಕೊಂಡಿರ್ತಾರೇನು? ಅಲ್ಲೂ ಇಲ್ಲ, ನೋಡ್ಕೊಂಡ್ ಬಂದೆ. ತಿಮ್ಮಣ್ಣ, ಸಾರಾಯಿ ಅಂಗಡಿ ಹತ್ರ ನೋಡ್ಕೊಂಬಾ, ಸಾರಾಯಿ ಕುಟ್ಕೊಂಡ್ ಕುಂತಿರ್ತಾರೆ. ಅಲ್ಲೂ ನೋಡ್ಕೊಂಡ್ ಬಂದೆ, ಒತ್ತಾರೆ ಅಂದ ಬಂದಿಲ್ಲ ಅಂದ್ರು. ಈಗ ಏನ್ ಮಾಡೋಣ ಚೇರ್ಮನ್ ರೀ? ಏನ್ ಮಾಡವ ರಂಗಪ್ಪಣ್ಣ? ಪಟೇಲ್ರು ಶಾನ್ಬಾಗ್ರು ಅಂದ್ರೆ ಹಳ್ಳಿಗೆ ಹಿರಿಯರಿದ್ದ, ಅವರೇ ಇಂತ ಕೆಲಸ ಮಾಡಕ್ ಹೊಂಟ್ರೆ ಬೇಲಿನ ಎದ್ದು ಹೊಲ ಮೆಂದಾಗೆ ಏನಂತೀರಾ? ಅಲ್ಲಣ್ಣು, ಆವತ್ತು ಕರಿಯೋಣ ತಪ್ಪು ಮಾಡಕ್ಕೆ ಹಳ್ಳಿಯಿಂದ ಹೊರಗಾಕಿದ್ರಿ. ಆ ಹುಡುಗಿನ ಹಾಳು ಮಾಡದಿಕ್ಕೆ ಅವ್ರನ್ನ ಹಳ್ಳಿಯಿಂದ ಆಚೆಗೆ ಹಾಕಿ. ಅವರಿಬ್ಬರನ್ನೇ ಅಲ್ಲ, ಜೊತೆಗೆ ನಂಜಮ್ಮನ್ನು ಆಚೆಗೆ ಹಾಕ್ಬೇಕು. ಅವ್ರ ಜೊತೆ ಪಟೇಲ್ರು ಶಾನ್ಬಾಗ್ರು ಸೇರ್ಕೊಂಡು ಇಂತ ಆಟ ಆಡೋದು. ಆಯ್ತು, ನ್ಯಾಯ ಎಲ್ಲರಿಗೂ ಒಂದೇ. ಏನಂತೀರ ಚೇರ್ಮನ್? ನಿಜ ನಿಜ, ನ್ಯಾಯ ಎಲ್ಲರಿಗೂ ಒಂದೇ. ಯಾಕ್ ಗೌರವ, ಏನಾಯ್ತು? ಮತ್ತೀಗ ನಂಜವ್ವ ನಮ್ ಪುಟ್ಟಿನ ಎಳ್ಕೊಂಡು ಹೋಯ್ತಾವಳಂತೆ, ಆ ಪಟೇಲಿಗೂ ಶಾನ್ಬಾಗ್ರಿಗೂ ಸೆಟ್ ಮಾಡಕ್ಕೆ. ಎಲ್ಲಿ ಸೂಲೆಲ್ಲಪ್ಪನ ದಿನ್ಯಾಗ ಬುದ್ಧಿ? ನೋಡಿದ್ರ ಚೇರ್ಮನ್ ರೇ, ಕಡ್ಕ ನಮ್ ಪುಟ್ಟಿನ ಹಾಳು ಮಾಡಕ್ ಹೊಂಟಿರೋದು. ನಡೀರಿ, ಹೋಗವ. ಎಂತ ಕೆಲ್ಸ ಆಗ್ಬಿಡ್ತವ, ಎಂತ ಕೆಲ್ಸ ಆಗ್ಬಿಡ್ತು. ಸೋಳ್ ಮುಂಡೆ ನಂಜಮ್ಮ ಎಂತ ಕೆಲ್ಸ ಮಾಡ್ಬಿಟ್ಲು. ಗೌರವ, ನೀವು ಪುಟ್ಟಿನ ಪುಟ್ಟನ ಕರ್ಕೊಂಡು ನಡೀರಿ, ನಾನು ಹೋಗಿ ಅವ್ರನ್ನ ನೋಡ್ಕೊಂಡ್ ಬರ್ತೀನಿ. ಇಲ್ಲಾಂದ್ರೆ ಜನ ಅವ್ರನ್ನ ಹುಟ್ಟನೆಲ್ಲ ಅನ್ಸ್ಬಿಡ್ತಾರೆ. ಬನ್ನಿ ನಡಿಯಪ್ಪ, ನಡಿ ಹೋಗಿ ನೋಡ್ಕೊಂಡ್ ಬರವ. ಬುದ್ಧಿ, ನಮ್ಮ ಈ ಸೇನ ಹಳ್ಳಿ ಜನ ಗೊತ್ತಾಗ್ಬಿಟ್ಟು ಎಲ್ರು ದೊಣ್ಣೆ ತಕ್ಕ ಮತ್ತೆ ಹೊಡೆಯಕ್ಕೆ ಓಡ್ರಿ. ಕರಿಯಣ್ಣ, ನನ್ ಮಗಳ ಮಾನ ಮರ್ವಾದೆ ಕಾಪಾಡ್ಬಿಟ್ಟು
ನನ್ ಭಾಗ ದ್ಯಾವ್ರಾಗ್ಬಿಟ್ಟಪ್ಪ. ನಿಜ ಕಣಪ್ಪ, ಬ್ಯಾರಾಗಿದ್ ನನ್ ಮಗನ್ನ ಸೊಸೆನ ಒಂದ್ ಮಾಡಿ ಪುಣ್ಯ ಕಟ್ಕೊಂಡೆ. ಬುಡ್ರವ್ವ, ಇದ್ರ ನಂದೇನೈತೆ, ಎಲ್ಲ ಮಾದೇಶ್ವರ ಕಾಪಾಡ್ಬಿಟ್ಟ. ಅವತ್ತು ಆ ಸೂಳೆ ಮುಂಡೆ ನಂಜವನ್ ಮಾತು ಕೇಳ್ಕೊಂಡು ಇವ್ರಿಗೆ ಏನೇನೋ ಸುಳ್ಳು ಹೇಳ್ಬಿಟ್ಟೆ, ಅದನ್ನೇ ಅವ್ರು ದಿಟ ಅಂತ ತಿಳ್ಕೊಂಡು ಬೇರಾಗ್ಬಿಟ್ರು. ಅದೇವ್ರ ದಯದಿಂದ ಇವರಿಬ್ರು ಒಂದಾಗ್ಬಿಟ್ರು. ಇದ್ರಾಗೆ ನಂದು ತೆಪ್ಪೈತೆ, ಸಮಸ್ಬಿಟ್ರವ್ವ ಸಮಸ್ಬಿಡಿ. ಸುಮ್ಕಿರು ಕರಿಯಣ್ಣ, ನೀನ್ ಯಾಕೆ ಕಣ್ಣಾಗ್ ನೀರಾಕ್ತೀಯ? ನಮ್ಗಾಸರ ಚಂದಾಗಿಲ್ದೇ ಇರೋವಾಗ ನೀನ್ ತಾನೇ ಏನ್ ಮಾಡ್ತೀಯ? ನಡೀರಿ ಮನ್ ಹೋಗುವ. ನಡೀರವ್ವ ನಡೀರಿ, ಮನೆಗೆ ಹೋಗಿ ಇವ್ರಿಗೂ ಪ್ರಸ್ತ ಮಾಡಿ ನಮ್ಮೆಲ್ರಿಗೂ ಪಾಯ್ಬಿಟ್ಟನಾದ್ರೂ ಹಾಕಿ ನಡೀರಿ. ಹಂಗೆ ಆಗ್ಲಿ ಬದ್ರಪ್ಪ, ಅದೇ ಅವ್ರ ದಯದಿಂದ ಎಲ್ಲ ಒಳ್ಳೆ. ಕಣ್ಣಲ್ ಮಕ್ಕಳ್ರ ಇಲ್ಲಿ ಬಂದು ಕಂಡಿದ್ದೀರಾ? ಬಂದಿಲ್ಲ ಈ ಕಡೆ. ಅಲ್ಕ ಬಡ್ಡಿ ಮಕ್ಕಳ ಬಂದಿಲ್ಲ ಈ ಕಡೆ. ಅಯ್ಯೋ ಅಯ್ಯೋ ಚಡ್ಡಿ,
ಮಾಡ್ಕೊಂಡು ಯಾರು ಬಗೆ ಬನ್ನಿ ಯಾರು ಒಟ್ಟಾರಿಕೆ ಮಾಡೋಣ.